वेलकम टू कायस अकाडमी करंट अफेयर सेशन नावु इवत्तु द हिंदू न्यूज पेपर फ्रंट पेज अल्ली कोट्टिरुवंत आर्टिकल साइबर सेक्यूरिटी रिलेटेड आगिदे इदु नम्म जीएस 3 पेपर अल्ली बरुवंत टापिक आगिदे ಈ ಟಾಪಿಕ್ ಅಲ್ಲಿ ಮುಖ್ಯವಾಗಿ ಅವರು ಸ್ಪೈವೇರ್ ಬಗ್ಗೆ ಮಾತಾಡಿದ್ದಾರೆ ಈ ಸ್ಪೈವೇರ್ ಬಗ್ಗೆ ಯಾರೆಲ್ಲ ಇದಕ್ಕೆ ಟಾರ್ಗೆಟ್ ಆಗಿದ್ದಾರೆ ಇದನ್ನ ಡೆವಲಪ್ ಮಾಡಿರೋರು ಯಾರು ಇದನ್ನ ಬಳಸ್ತಾ ಇರುವಂತವರು ಯಾರು ಇದರಿಂದ ದೇಶದ ಮೇಲೆ ಆಗ್ತಿರೋ ಪರಿಣಾಮ ಏನು ಮತ್ತೆ ಸರ್ಕಾರ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಿದೆ ಮತ್ತೆ ಇದಕ್ಕೆ ಕೋರ್ಟ್ ಹೇಗೆ ಪ್ರತಿಕ್ರಿಯೆ ನೀಡಬಹುದು ಮತ್ತೆ ನೀಡಬೇಕು ಅನ್ನೋದನ್ನ ನಾವು ಇವತ್ತು ಈ ಟಾಪಿಕ್ ಕೆಳಗಡೆ ಡಿಸ್ಕಸ್ ಮಾಡೋಣ ಗ್ಲೋಬಲ್ ಕೊಲಾಬೊರೇಟಿವ್ ಇನ್ವೆಸ್ಟಿಗೇಟ್ ಪ್ರಾಜೆಕ್ಟ್ ಬೈ ವೇರಿಯಸ್ ಇನ್ಸ್ಟಿಟ್ಯೂಷನ್ ಅಕ್ರಾಸ್ ದ ವರ್ಲ್ಡ್ ಗ್ಲೋಬಲ್ ಕೊಲಾಬೊರೇಟಿವ್ ಹಲವಾರು ಜಾಗತಿಕವಾಗಿ ಹಲವಾರು ಕಂಪನಿಗಳ ಸಹಯೋಗದೊಂದಿಗೆ ಮಾಡಿರುವಂತ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಏನು ಗೊತ್ತಾಗಿದೆ ಅಂತಂದ್ರೆ ಈ ಎನ್ವೋಸೋ ಗ್ರೂಪ್ ಈ ಗ್ರೂಪಿನ ಕೆಳಗಡೆ ಇರುವಂತ ಒಂದು ಪೆಗಸಸ್ ಸಾಫ್ಟ್ವೇರ್ ಈ ಸಾಫ್ಟ್ವೇರ್ ಇದೊಂದು ವಾಟ್ಸಪ್ ಸ್ಪೈವೇರ್ ಇದು ನಾವು ಮೊದಲೇ ಹೇಳಿರೋ ತರ ಸ್ಪೈವೇರ್ ಇದು ಇದನ್ನ ಡೆವಲಪ್ ಮಾಡಿರುವಂತದ್ದು ಈ ಎನ್ಎಸ್ಓ ಗ್ರೂಪ್ ಅಂತ ಇದರದ್ದು ನಾವು ಹಿಸ್ಟ್ರಿ ನೋಡೋದಾದ್ರೆ ಇದೊಂದು ಸೈಬರ್ ಟೆಕ್ನಾಲಜಿ ಪ್ರೊವೈಡ್ ಮಾಡುವಂತ ಒಂದು ಸಂಸ್ಥೆ ಆಗಿದೆ ಇದು ಇಸ್ರೇಲ್ನಲ್ಲಿ 2010 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದರದ್ದು ಮುಖ್ಯವಾಗಿ ಉದ್ದೇಶ ಏನು ಅಂತಂದ್ರೆ ಒಂದು ಡಿಫೆನ್ಸ್ ಪ್ರಾಡಕ್ಟ್ ಅಂತ ಹೇಳಿ ಕಂಪನಿನೇ ಡಿಕ್ಲೇರ್ ಮಾಡಿದೆ ಮತ್ತೆ ಇಸ್ರೇಲ್ ಗೌರ್ಮೆಂಟ್ ಕೂಡ ಇದನ್ನೊಂದು ಡಿಫೆನ್ಸ್ ಪ್ರಾಡಕ್ಟ್ ಅಂತ ಹೇಳಿ ಇದನ್ನ ಡಿಕ್ಲೇರ್ ಮಾಡಿದೆ ಸೊ ಇದರಿಂದ ಯಾವುದೇ ಈ ಎನ್ವೋಸೋ ಗ್ರೂಪ್ ಯಾವುದೇ ಕ್ಲೈಂಟ್ ಗೆ ಈ ಪೆಗಸಸ್ ಸಾಫ್ಟ್ವೇರ್ ಅನ್ನ ಅಥವಾ ಈ ಎನ್ಎಸ್ಓ ಗ್ರೂಪ್ ಅಲ್ಲಿ ಇರುವಂತ ಯಾವುದೇ ಸಾಫ್ಟ್ವೇರ್ ಗಳನ್ನ ಅಥವಾ ಈ ಟೆಕ್ನಾಲಜಿನ ಯಾರಿಗೆ ಕೊಡಬೇಕು ಅಂತಂದ್ರೂ ಅದು ಪ್ರೀವಿಯಸ್ ಇಸ್ರೇಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ಅನ್ನ ಕಡ್ಡಾಯವಾಗಿ ತಗೋಬೇಕಾಗುತ್ತೆ ಇದು ಸುಮಾರು ಈ ಪೆಗಸಸ್ ಸಾಫ್ಟ್ವೇರ್ ಸ್ಪೈವೇರ್ ಇಂದ ಸುಮಾರು 40 ದೇಶಗಳು ಈ ಸಾಫ್ಟ್ವೇರ್ ಇಂದ ದಾಳಿಗೊಳಗಾಗಿದ್ದಾವೆ ಹಾಗೆ ಈ ಪೆಗಸಸ್ ಸಾಫ್ಟ್ವೇರ್ ಹಲವಾರು ದೇಶಗಳಲ್ಲಿ ನಡೆಯುವಂತಹ ಚುನಾವಣೆಗಳಾಗ್ಲಿ ಅಲ್ಲಿರುವಂತಹ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದಾಗ್ಲಿ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲೂ ಕೂಡ ಇದು ಪ್ರಭಾವವನ್ನು ಬೀರಿದೆ ಹೇಗೆ ಅನ್ನೋದನ್ನ ನೋಡೋಣ ನೋಡಿ ಈ ಈ ಎನ್ವೋಸೋ ಗ್ರೂಪ್ ಡೆವಲಪ್ ಮಾಡಿರುವಂತ ಈ ಸಾಫ್ಟ್ವೇರ್ ಅನ್ನ ಅದು ಬೇಸ್ ಟ್ರಾನ್ಸ್ಫರ್ ಸ್ಟೇಷನ್ ಅನ್ನೋ ಈ ಎಕ್ವಿಪ್ಮೆಂಟ್ ಅನ್ನ ಈ ಸ್ವಯಂ ಈ ಎನ್ವೋಸೋ ಕಂಪನಿನೇ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಪೋರ್ಟಬಲ್ ಬೇಸ್ ಟ್ರಾನ್ಸ್ಫರ್ ಸ್ಟೇಷನ್ ಇದು ಈಗ ನಾವು ಇಲ್ಲಿ ಯಾವುದೋ ಏರ್ಟೆಲ್ ನೆಟ್ವರ್ಕ್ ಇರುತ್ತೆ ಇಲ್ಲಿ ಯಾವುದೋ ನಾವು ರಿಲಯನ್ಸ್ ನೆಟ್ವರ್ಕ್ ಇರುತ್ತೆ ಅಥವಾ ಇಲ್ಲಿ ಇನ್ನೊಂದು ಯಾವುದೋ BSNL ನೆಟ್ವರ್ಕ್ ಇರುತ್ತೆ ಯಾವುದೇ ವ್ಯಕ್ತಿ ಈ ಜಾಗದಿಂದ ಈ ಜಾಗಕ್ಕೆ ಹೋದಾಗ ಇಲ್ಲಿರೋ ನೆಟ್ವರ್ಕ್ ಕನೆಕ್ಷನ್ ಕಟ್ ಆಫ್ ಆಗಿ ಇಲ್ಲಿರೋ ಕನೆಕ್ಷನ್ ನೆಟ್ವರ್ಕ್ ಅವನಿಗೆ ಕನೆಕ್ಟ್ ಆಗುತ್ತೆ ಅವನ ಮೊಬೈಲ್ಗೆ ಈ ಏರ್ಟೆಲ್ ಒಂದೇ ಈ ಟವರ್ ಒಂದರಲ್ಲೇನೆ ಏರ್ಟೆಲ್ ಅನ್ನೋದು ಒಂದೇ ಈ BTS ಸಿಸ್ಟಮ್ ಏನಿದೆಯಲ್ಲ ಇದು ಒಂದೇ ಇರೋದಿಲ್ಲ ಇದರಲ್ಲಿ ರಿಲಯನ್ಸ್ ಕೂಡ ಜಾಯಿನ್ ಮಾಡಿರ್ತಾನೆ ಏರ್ಟೆಲ್ ಜಾಯಿನ್ ಆಗಿರುತ್ತೆ ರಿಲಯನ್ಸ್ ಜಾಯಿನ್ ಆಗಿರುತ್ತೆ ಬೇರೆ ಎಲ್ಲಾ ಕಂಪನಿಗಳು 3-4 ಜನದ ಸಹಯೋಗದೊಂದಿಗೆ ಅವರ ಅಗ್ರಿಮೆಂಟ್ ಪ್ರಕಾರ ಇಲ್ಲಿ ಜಾಯಿನ್ ಆಗಿರುತ್ತೆ ಒಬ್ಬ ವ್ಯಕ್ತಿ ಈ ಕಡೆಯಿಂದ ಈ ಕಡೆ ಹೋದಾಗ ಅಥವಾ ಇಲ್ಲಿಂದ ಈ ಕಡೆ ಬಂದಾಗ ಅವನು ಯಾವುದು ಹತ್ರ ಇರ್ತಾನೋ ನೆಟ್ವರ್ಕ್ ಗೆ ಅವನು ಆ ಟವರ್ ಗಳಿಂದ ಸಿಗ್ನಲ್ ನ ಅವನು ರಿಸೀವ್ ಮಾಡ್ತಾನೆ ಆದ್ರೆ ಈ ಎನ್ಎಸ್ಓ ಡೆವಲಪ್ ಮಾಡಿರೋ ಟೆಕ್ನಾಲಜಿಲಿ ಇವತ್ತು ಇದು ಪೋರ್ಟಬಲ್ BTS ಆಗಿರೋದ್ರಿಂದ ಇದನ್ನ ನೀವು ಯಾವುದೇ ಜಾಗದಲ್ಲಿ ತಗೊಂಡೋಗಿ ಬಿಟ್ಟಾಗ ಇಲ್ಲಿರುವಂತ ವ್ಯಕ್ತಿ ಇಲ್ಲಿರುವಂತ ಯಾವುದೋ ಏರ್ಟೆಲ್ ಈಗ ಏರ್ಟೆಲ್ ಟವರ್ ಇರ್ಬೋದು ಇದೊಂದು ರಿಲಯನ್ಸ್ ಟವರ್ ನೆಟ್ವರ್ಕ್ ಇರ್ಬೋದು ಇಲ್ಲಿ ನಾವು ತಗೊಂಡೋಗಿ ಈ ಎನ್ಎಸ್ಓ ಡೆವಲಪ್ ಮಾಡಿರುವಂತ BTS ನ ಇಲ್ಲಿ ನಾವು ಇಟ್ಟಾಗ ಅವನ್ ಬಳಸುವಂತ ಮೊಬೈಲ್ಗೆ ಇದು ಆಟೋಮೆಟಿಕ್ ಆಗಿ ಇಲ್ಲಿಂದ ನೆಟ್ವರ್ಕ್ ಬರಲ್ಲ ಇಲ್ಲಿಂದ ನೆಟ್ವರ್ಕ್ ಬರದೇನೆ ತನ್ನದೇ ಆದಂತ ಓನ್ ಆಗಿರುವಂತ ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿ ಅವನನ್ನ ಬೈ ಫೋರ್ಸ್ಫುಲಿ ಅವನ್ ಯೂಸ್ ಮಾಡೋ ರೀತಿಯಾಗಿ ಇದು ಮಾಡುತ್ತೆ ಆ ಫೋನ್ ಫೋರ್ಸ್ಫುಲಿ ಆಗಿ ಇದ್ರೊಳಗಿರೋ ನೆಟ್ವರ್ಕ್ ಗೆ ಸಂಪರ್ಕಕ್ಕೆ ಬರೋ ತರ ಈ BTS ಸಿಸ್ಟಮ್ ಮಾಡುತ್ತೆ ಇದನ್ನ ನಾವು ನೆಟ್ವರ್ಕ್ ಇಂಜೆಕ್ಷನ್ ಅಂತಾನೂ ಕರಿತೀವಿ ಹಾಗಾದ್ರೆ ನೆಕ್ಸ್ಟ್ ಇಲ್ಲಿಗೆ ಈ ಸಿಗ್ನಲ್ ಈ ಫೋನ್ ಕನೆಕ್ಟ್ ಆದಾಗ ಈ ವ್ಯಕ್ತಿಯ ಮೊಬೈಲ್ ನಲ್ಲಿ ಈ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತೆ ಇದನ್ನ ನೋಡೋದಾದ್ರೆ ನಾವು ಅವನ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಕೂಡ ಇರ್ಬೋದು ಅಥವಾ iOS ಆಪಲ್ ಪ್ರಾಡಕ್ಟ್ ಆಗಿರ್ಬೋದು ಈ ಎರಡೂ ಮೊಬೈಲ್ಗೂ ಕೂಡ ಈ ಸ್ಪೈವೇರು ಈಸಿಯಾಗಿ ಒಳಗೆ ಪ್ರವೇಶ ಮಾಡುತ್ತೆ ಯಾವ ಟೆಕ್ನಾಲಜಿ ಮೇಲೆ ಅಂತಂದ್ರೆ ಅದು ಜೀರೋ ಕ್ಲಿಕ್ ಅಂತಂದ್ರೆ ಆ ವ್ಯಕ್ತಿ ಅದನ್ನ ಯಾವುದೇ ಈಗ ನಮಗೆ ಒಂದ್ ಮೇಲ್ ಬರ್ಲಿ ಅಥವಾ ಒಂದ್ ಮಿಸ್ ಕಾಲ್ ಬರ್ಲಿ
ಅಥವಾ ಒಂದು ಕಾಲ್ ರಿಸೀವ್ ಮಾಡ್ಲಿ, ನಾವು ಒಂದು ಮೆಸೇಜ್ ಬರಲಿ, ಈ ಯಾವುದೇ ರೂಪದಲ್ಲಾದ್ರೂ ಅದು ಬಂದಾಗ ನಾವು ಅದಕ್ಕೆ ಪ್ರತಿಕ್ರಿಯೆನೆ ಕೊಡದೇ ಇದ್ರು ಕೂಡ ಅದು ಆಟೋಮೆಟಿಕ್ ಆಗಿ ನಮ್ಮ ಡಿವೈಸ್ ಗಳಲ್ಲಿ ಅದು ಇನ್ಸ್ಟಾಲ್ ಆಗಿ ಅದ್ರ ಕಾರ್ಯನ ಅದು ಶುರು ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಜೀರೋ ಕ್ಲಿಕ್ ಟೆಕ್ನಾಲಜಿಯಲ್ಲಿ ಈ ಪ್ರಿನ್ಸಿಪಲ್ ಮೇಲೆ ಈ ಪೆಗಸಸ್ ಸ್ಪೈವೇರ್ ಅನ್ನೋದು ಈ ಮೊಬೈಲ್ ಒಳಗೆ ಎಂಟ್ರಿ ಆಗುತ್ತೆ. ಅದಾದ ನಂತರ ಇದನ್ನ ನಾವು ಮ್ಯಾನ್ಯಲಿ ಕೂಡ ಇನ್ಸ್ಟಾಲ್ ಮಾಡಬಹುದು. ಇದೊಂದು ಆಟೋಮೆಟಿಕ್ ವೇ ಆದ್ರೆ ಜೀರೋ ಕ್ಲಿಕ್, ಇದೊಂದು ಇನ್ನೊಂದು ನಾವು ಮ್ಯಾನ್ಯಲಿ ಕೂಡ ಇನ್ಸ್ಟಾಲ್ ಮಾಡಬಹುದು. ಮತ್ತೆ ಈ ಪೆಗಸಸ್ ಸಾಫ್ಟ್ವೇರ್ ಇಫ್ ಇಟ್ ಫೇಲ್ಸ್ ಟು ಕನೆಕ್ಟ್ ವಿತ್ ಕಮಾಂಡ್ ಅಂಡ್ ಕಂಟ್ರೋಲ್, ಯಾರು ಇದನ್ನ ನಿಭಾಯಿಸ್ತಾ ಇರುವಂತಹ ವ್ಯಕ್ತಿ ಇದನ್ನ ಶುರು ಮಾಡಿದಾನೆ ಅಥವಾ ಕಂಟ್ರೋಲ್ ಅಲ್ಲಿ ಹೊಂದಿದಾನೆ, ಅವನ ಕಂಟ್ರೋಲ್ ಅಥವಾ ಅವನ ನಿಯಂತ್ರಣ ತಪ್ಪಿತು ಅಂತಂದ್ರೆ, ಇದು ಸರ್ವರ್ ಇಂದ 60 ದಿವಸಗಳ ಮೇಲೆ ಅವನ ಕಂಟ್ರೋಲ್ ಇಂದ ಇದು ತಪ್ಪಿತು ಅಂತಂದ್ರೆ, ಇದು ಆಟೋಮೆಟಿಕ್ ಆಗಿ ಯಾರು ಬಳಕೆದಾರನ ಮೊಬೈಲ್ ನಲ್ಲಿ ಇರುವಂತದ್ದು ಈ ಸಾಫ್ಟ್ವೇರ್ ಸಿಸ್ಟಮ್ ಇದು ಆಟೋಮೆಟಿಕಲಿ ಇದು ಡಿಲೀಟ್ ಆಗುತ್ತೆ. ಮತ್ತೆ ಯಾವುದೇ ಸಿಂಬಲ್ ಹಾಕಿದ್ರು ಇದನ್ನ ಸಿಂಬಲ್ ಕೂಡ ಅಪ್ಲೋಡ್ ಮಾಡಬಹುದು. ಹಾಗೆ ಬಳಸ್ತಿರುವಂತಹ ವ್ಯಕ್ತಿಗೆ ತಾನು ಇದ್ರೊಳಗಡೆ ಇದೀನಿ ಅಥವಾ ನಾನು ಸ್ಪೈ ಆಗ್ತಾ ಇದ್ದೀನಿ, ನಾನು ನನ್ನ ಮೇಲೆ ಯಾರೋ ಗೂಢಚರ್ಯ ಮಾಡ್ತಾ ಇದ್ದಾರೆ ಅನ್ನೋ ಪರಿಕಲ್ಪನೆಯನ್ನು ಕೂಡ ಅವನಿಗೆ ಇರೋದಿಲ್ಲ. ನಾವು ಮಾತಾಡ್ತಾ ಹೇಳಿದ್ವಿ ಇದನ್ನ ಇದೊಂದು ಸ್ಪೈವೇರ್, ಸ್ಪೈ ಅನ್ನೋದು ಇದ್ರ ಪದನೇ ಇದರಲ್ಲಿ ಗೂಢಚರಿ ಅಂತ ಹೇಳುತ್ತೆ. ಹಾಗೆ ಸ್ಪೈವೇರ್ ಅನ್ನೋದು ಇದೊಂದೇ ಇದೆಯಾ, ಇದು ಇದ್ರ ಜೊತೆಗೆ ಇದು ಟೆಕ್ನಿಕಲ್ ಟರ್ಮ್ ಆಗಿ ಇದ್ರ ಜೊತೆಗೆ ಇನ್ನೇನಿದೆ, ಇದ್ರ ಹೇಗೆ ಹುಟ್ಟಿತ್ತು ಅದ್ರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ನೋಡಿ, ಸ್ಪೈವೇರ್ ಅನ್ನೋದು ಈಗ ಇದ್ ನಾವು ಒಟ್ಟಾರೆಯಾಗಿ ಇಲ್ಲಿ ಸ್ಪೈವೇರ್ ಇದೆ, ಇದು ಗೂಢಚಾರ್ಯಕ್ಕೆ ಬಳಸುವಂತದ್ದು. ಇಲ್ಲಿ ವೈರಸ್ ಅಂತ ಇದೆ, ನಾವು ಸಾಮಾನ್ಯವಾಗಿ ಮಾತಾಡ್ತಾ ಹೇಳ್ತೀವಿ ಕಂಪ್ಯೂಟರ್ ನಂದು ವೈರಸ್ ಅಟ್ಯಾಕ್ ಆಗಿದೆ ಅಂತ, ಅಂದ್ರೆ ವೈಟಲ್ ಇನ್ಫಾರ್ಮೇಶನ್ ಅಂಡರ್ ಸೇಜ್ ಇದರಲ್ಲಿ ನಾವು ವೈರಸ್ ಆಗಿದೆ ಅಂತ ಹೇಳ್ತೀವಿ. ಅಥವಾ ನಾವು 2019-17 ಮತ್ತೆ ಓದರ್ಶನ್ ಕೂಡ ನೋಡಿದ್ವಿ, ಕೆಲವು ಕಡೆ ಜಗತ್ತಿನ ಕೆಲವು ಭಾಗಗಳಲ್ಲಿ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗಿದೆ ಅಂತ. ಮತ್ತೆ ನಾವು ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ನ ಬಳಸುವ ಟೈಮಲ್ಲಿ ನಮಗೆ ಹಾರ್ಡ್ವೇರ್ ಅನ್ನೋ ಇದೊಂದು ಇದು ಕೂಡ ಒಂದು ಮಾಲ್ವೇರ್ ಆಗಿರುತ್ತೆ. ಮತ್ತೆ ಟ್ರೋಜನ್ ಆರ್ಸ್ ಮತ್ತೆ ವಾರ್ಮ್ಸ್ ಇದೆಲ್ಲದನ್ನು ಸೇರಿಸಿ ನಾವು ಮಾಲ್ವೇರ್ ಅಂತ ಕರಿತೀವಿ. ಮಾಲ್ವೇರ್ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್, ಅಂದ್ರೆ ದುರುದ್ದೇಶದಿಂದ ಕೂಡಿರುವಂತಹ ಒಂದು ತಂತ್ರಾಂಶ ಇದು ಅಷ್ಟೇ. ಇಟ್ ಯಾವ್ದಕ್ಕೆಲ್ಲ ಬಳಸ್ತಾರೆ ಇದನ್ನ, ಇಟ್ ಕ್ಯಾನ್ ಬಿ ಯೂಸ್ ಟು ದಿ ಮ್ಯಾನಿಪುಲೇಟ್ ಯುವರ್ ಕಂಪ್ಯೂಟರ್ ಅಥವಾ ಸ್ಟೀಲ್ ಯುವರ್ ಇನ್ಫಾರ್ಮೇಶನ್ ಫ್ರಮ್ ಮೊಬೈಲ್ಸ್ ಆಗಿರ್ಬೋದು, ನಮ್ಮ ಯಾವುದೇ ಗ್ಯಾಜೆಟ್ಸ್ ಆಗಿರ್ಬೋದು, ಅಲ್ಲಿಂದ ಮಾಹಿತಿಯನ್ನು ಕದಿಯಲು ಮತ್ತೆ ಮಾಹಿತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಇದನ್ನ ಬದಲಾಯಿಸಲು ಮ್ಯಾನಿಪುಲೇಟ್ ಮಾಡೋದಕ್ಕೆ ಕೂಡ ಇದನ್ನ ಬಳಸ್ತೀವಿ. ಆ ಎಲ್ಲಾ ಏನೇ ಮಾಲ್ವೇರ್ ಅಂತ ಕರಿತೀವಿ, ಇದರಲ್ಲಿ ಸ್ಪೈವೇರ್ ಕೂಡ ಒಂದು. ನಾವು ಇದಕ್ಕೆ ಈ ಸ್ಪೈವೇರ್ ಪೆಗಸಸ್ ಮಾತಾಡ್ತಿರೋದು ಇದಕ್ಕೆ ಸಂಬಂಧಪಟ್ಟಂತಹ ಸ್ಪೈವೇರ್ ಇದು ಪೆಗಸಸ್. ಇದರಲ್ಲಿ ವೈರಸ್ ಇಟ್ಸ್ ಡ್ಯಾಮೇಜ್ ಯುವರ್ ಡಾಟಾ ಅಂಡ್ ಫೈಲ್ಸ್ ವೈರ್ ಡೌನ್ಲೋಡ್ ಫ್ರಮ್ ದ ಇಂಟರ್ನೆಟ್. ನೀವು ಇಂಟರ್ನೆಟ್ ನ ಬಳಸುವ ಟೈಮಲ್ಲಿ ಅವಾಗ ವೈರಸ್ ಇದು ಎಂಟರ್ ಆದ್ರೆ ನಿಮ್ ಸಿಸ್ಟಮ್ಗೆ ಇದು ನಿಮ್ಮ ಫೈಲ್ಸ್ ಗಳನ್ನ ಅಥವಾ ಡಾಟಾನ ಡ್ಯಾಮೇಜ್ ಮಾಡುತ್ತೆ. ಹಾಗೆ ನಾವು ಇನ್ನೊಂದು ರ್ಯಾನ್ಸಮ್ ವೇರ್ ಅಂತ ನೋಡಿದ್ವಿ. ರ್ಯಾನ್ಸಮ್ ವೇರ್ ಅನ್ನೋದು ಇಟ್ಸ್ ನಥಿಂಗ್ ಬಟ್ ಇದೊಂದು ಹಣ ಮಾಡುವ ತಂತ್ರ. ಇದೊಂದು ನಿಮ್ಮ ಈಗ ನಿಮ್ಮ ಲ್ಯಾಪ್ಟಾಪ್ ಇರುತ್ತೆ, ಈಗ ನೀವು ಯಾವುದೋ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಲಿ ಇದರಲ್ಲಿ ನಿಮ್ದು ಯಾವುದೋ ಇನ್ಫಾರ್ಮೇಶನ್ ಅಥವಾ ಯಾವುದೋ ಕೋವಿಡ್ ರಿಲೇಟೆಡ್ ಸಂಬಂಧಪಟ್ಟಿರೋ ತರ ಪೇಟೆಂಟ್ ಇರುವಂತಹ ಒಂದು ಡಾಕ್ಯುಮೆಂಟ್ ಈ ಲ್ಯಾಪ್ಟಾಪ್ ಒಳಗೆ ನಿಮ್ ಸಿಸ್ಟಮ್ ಅಲ್ಲಿ ಇರುತ್ತೆ. ನೀವು ಮರದ ದಿನ ಬಂದು ಈ ಸಿಸ್ಟಮ್ ಓಪನ್ ಮಾಡಿದಾಗ ನಿಮಗೆ ಇಲ್ಲೊಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮ್ ಕಂಪ್ಯೂಟರ್. ಇವಾಗ ನಾವು ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗಿದೆ, ಇದರಲ್ಲಿ ನೀವು ಇಷ್ಟು ಕೊಡಬೇಕು, ಎಷ್ಟೋ ಒಂದು ಅಂದಾಜು ಈಗ $1,000 ನ ನೀವು ಕೊಡಬೇಕು. ಹಾಗಾದ್ರೆ ಮಾತ್ರ ನಾವು ನಿಮ್ ಸಿಸ್ಟಮ್ ನ ನಿಮ್ಗೆ ಆಕ್ಸೆಸ್ ಮಾಡಕ್ಕೆ ನಿಮ್ಗೆ ಓಪನ್ ಮಾಡ್ಕೊಡ್ತೀವಿ ಅಂತ. ಸಿಸ್ಟಮ್ ನಿಮ್ದೇ ಇರುತ್ತೆ, ಆದ್ರೆ ಎಂಟೈರ್ ಇನ್ಫಾರ್ಮೇಶನ್ ಮತ್ತೆ ನಿಮ್ಮ ಇಡೀ ಸಿಸ್ಟಮ್ ಕಂಟ್ರೋಲ್ ಇನ್ನೋ ಎಲ್ಲೋ ರ್ಯಾನ್ಸಮ್ ವೇರ್ ಮಾಡಿ ಕ್ರಿಯೇಟ್ ಮಾಡಿ ಬಿಟ್ಟಿರೋ ಅಂತ ಇನ್ನೊಂದು ದೂರದಲ್ಲಿ ಎಲ್ಲೋ ಇರುವಂತಹ ಅವನ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವು ಅವನಿಗೆ ದುಡ್ಡನ್ನ ಕೊಡ್ಲೇಬೇಕಾಗುತ್ತೆ. ಅದು ಯಾವ ರೀತಿ ಕೊಡ್ಬೇಕಾಗುತ್ತೆ, ಅವ್ರು ಕೇಳೋದು ಬಿಟ್ ಕಾಯಿನ್ಸ್ ಗಳಲ್ಲೇ ಅವರು ನಿಮ್ಮ ಹತ್ರ ವಾಪಸ್ ಪೇಮೆಂಟ್ ನ ಕೇಳ್ತಾರೆ. ಯಾಕೆ ಅಂತಂದ್ರೆ ಬಿಟ್ ಕಾಯಿನ್ ಟೆಕ್ನಾಲಜಿಲಿ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿಲಿ ನೋಡಿರೋ ತರ ಈ ಬಿಟ್ ಕಾಯಿನ್ ಯಾರು ರಿಸೀವ್ ಮಾಡ್ಕೋತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಇದು. ಆದ್ರಿಂದ ಇದು ಅವರಿಗೆ ಒಂದು ಸೇಫೆಸ್ಟ್ ಮೆಥಡ್ ಆಗಿದೆ. ಹಾಗಾಗಿ ರ್ಯಾನ್ಸಮ್ ವೇರ್ ನಾವು ಇಂಡಿಯಾದಲ್ಲೂ ಕೂಡ ಅಟ್ಯಾಕ್ ಆಗಿದೆ, 2019-17 ಅಲ್ಲೂ ಅಟ್ಯಾಕ್ ಆಗಿದೆ, US ಅಲ್ಲಾಗಿದೆ, ರಷ್ಯಾದಲ್ಲಾಗಿದೆ, ಇಂಡಿಯಾದಲ್ಲಿ ಸುಮಾರು ತಮಿಳ್ನಾಡು ಮಹಾರಾಷ್ಟ್ರ ಮತ್ತೆ ಫಾರ್ಮಸ್ಯೂಟಿಕಲ್ಸ್ ಕಂಪನಿಗಳ ಮೇಲೆ ಇದು ಅಟ್ಯಾಕ್ ಆಗಿ ತುಂಬಾ ಹಣನ ಅವ್ರು ಕೊಟ್ಟು ಅವ್ರು ಅದಾದ್ಮೇಲೆ ಅವರು ವಾಪಸ್ ತಮ್ಮ ಸಿಸ್ಟಮ್ ನ ಆಕ್ಸೆಸ್ ನ ಪಡ್ಕೊಂಡ್ರು. ಸೊ ಇದು ಮೇನ್ಲಿ ಬ್ಲಾಕ್ಸ್ ಯುವರ್ PC, ಟೆಕ್ಸ್ ಕಂಟ್ರೋಲ್, ಎನ್ಕ್ರಿಪ್ಟ್ ಯುವರ್ ಫೈಲ್ಸ್ ಅಂಡ್ ಡಿಮ್ಯಾಂಡ್ಸ್ ರ್ಯಾನ್ಸಮ್ ಟು ರಿಟರ್ನ್ ಟು ಯು ದೇಮ್. ಸೊ ಇದು ರ್ಯಾನ್ಸಮ್ ವೇರ್. ಹಾಗೆ ನಾವು ನೋಡೋದಾದ್ರೆ ಆಡ್ವೇರ್, ನಾವು ಕಂಪ್ಯೂಟರ್ ಮೊಬೈಲ್ ಗಳನ್ನ ಯೂಸ್ ಮಾಡುವ ಟೈಮಲ್ಲಿ ನಮಗೆ ಕೆಲವೊಂದು ಆಡ್ಗಳು ಪಾಪ್ಅಪ್ ಆಗ್ತಾ ಇರುತ್ತೆ. ಯಾವ್ದು ಈಗ HDFC ಯಾವ್ದೋ ಅಡ್ವರ್ಟೈಸ್ ಬರ್ತಾ ಇರುತ್ತೆ, ಮತ್ತೆ ಕ್ರೆಡಿಟ್ ಕಾರ್ಡ್ ನೀವು ತಗೊಳ್ಳಿ ಅಂತ ಬರ್ತಾ ಇರುತ್ತೆ ಅಡ್ವರ್ಟೈಸ್. ಸೊ ಇದು ಆಡ್ವೇರ್, ಇದು ಅಡ್ವರ್ಟೈಸ್ಮೆಂಟ್ ಗೋಸ್ಕರನೇ ಅಂತ ಕ್ರಿಯೇಟ್ ಆಗಿರೋದು. ಬಟ್ ಇದು ಈಸ್ಟ್ ಕನ್ಸರ್ನ್, ಇದು ಆಟೋಮೆಟಿಕಲಿ ಡಿಸ್ಪ್ಲೇ ಅವರ್ ಡೌನ್ಲೋಡ್ಸ್ ಅಡ್ವರ್ಟೈಸಿಂಗ್ ಮೆಟೀರಿಯಲ್ ಸಚ್ ಆಸ್ ಬ್ಯಾನರ್ಸ್ ಆಫ್ ಪಾಪ್ಸ್ ವೆನ್ ಯೂಸರ್ಸ್ ಇನ್ ಆನ್ಲೈನ್ಸ್. ನೋಡಿ, ಇದು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಆಗುವಂತ ಒಂದು ಸಿಸ್ಟಮ್. ಈಗ ನಾವು ಯೂಟ್ಯೂಬ್ ಅಲ್ಲಿ ನಾನು ಝೊಮ್ಯಾಟೊ ಬಗ್ಗೆ ಅಥವಾ ಯಾವ್ದಾದ್ರು ನಾನು ಫುಡ್ ಪ್ರಾಡಕ್ಟ್ ಬಗ್ಗೆ ನನಗೆ ಇಷ್ಟವಾಗಿರುವಂತ ಯಾವ್ದೋ ತಿಂಡಿ ಬಗ್ಗೆ ನಾನು ಸರ್ಚ್ ಮಾಡ್ತಾ ಇದ್ರೆ, ಅದರಲ್ಲಿ ಕಿಚನ್ ಬಗ್ಗೆ ನಾನು ಸರ್ಚ್ ಮಾಡ್ತಾ ಇದ್ರೆ, ರೆಸಿಪಿ ಬಗ್ಗೆ ನೋಡ್ತಾ ಇದ್ರೆ, ನನಗೆ ಆಟೋಮೆಟಿಕ್ ಆಗಿ ಅದು ಝೊಮ್ಯಾಟೊ ಇಂದ ನಿಮ್ಗೆ ಈ ತರ ಆಫರ್ ಇದೆ ಅಂತೇಳಿ ನನ್ನ ಟೇಸ್ಟ್ ಗೆ ಅನುಗುಣವಾಗಿ ಇದು ಇಲ್ಲಿ ಪಾಪಪ್ ಆಗಕ್ಕೆ ಶುರು ಆಗುತ್ತೆ. ಇದು ನನಗೆ ಯಾರು ಹೇಳಿದ್ದಿದ್ದು ಈ ಸಿಸ್ಟಮ್ ಹೆಂಗ್ ಗೊತ್ತಾಯ್ತು, ನಾನು ಇವಾಗ ಆಹಾರಕ್ಕೆ ಸಂಬಂಧಪಟ್ಟಿರೋ ತರ ಹುಡುಕ್ತಾ ಇದ್ದೀನಿ ಅಂತ. ಅದಾದ ನಂತರ ನಾನು ಫೇಸ್ಬುಕ್ಗೆ ನಾನು ಅಲ್ಲಿ ಭೇಟಿ ಕೊಟ್ಟಾಗ ಮತ್ತೆ ಅಲ್ಲೂ ಕೂಡ ಆಹಾರಕ್ಕೆ ಸಂಬಂಧಪಟ್ಟಿರುವಂತ ಝೊಮ್ಯಾಟೊದು ಇದಕ್ಕೆ ಸಂಬಂಧಪಟ್ಟಿರೋದೇ ಮತ್ತೆ ಪಾಪಪ್ ಆಗಕ್ಕೆ ಶುರು ಆಗುತ್ತೆ. ಸೊ ಇಟ್ಸ್ ವರ್ಕ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ತಾನಾಗೆ ಅರ್ಥ ಮಾಡ್ಕೊಂಡು ಗ್ರಾಹಕನಿಗೆ ಏನ್ ಬೇಕು ಅಂತ ಇದಾಗೆ ತೆರೆ ಸ್ಕ್ರೀನ್ ಮೇಲೆ ತಂದು ಕೊಡುವಂತ ಸಿಸ್ಟಮ್ ಇದೆ ಇದು. ಮತ್ತೆ ಟ್ರೋಜನ್ ಹಾರ್ಸಸ್, ಇದು ಕೂಡ ಒಂದು ಮಾಲ್ವೇರ್. ಇದರಲ್ಲಿ ಈ ಕಂಪ್ಯೂಟರ್ ಪ್ರೋಗ್ರಾಮ್ ದಟ್ ಸೀಮ್ಸ್ ಟು ಬಿ ಏನ್ ಎ ಗೇಮ್ ಬಟ್ ರಿಯಾಲಿಟಿಯಲ್ಲಿ ಸ್ಟೀಲ್ಸ್ ಎರೇಸ್ ಇನ್ಫಾರ್ಮೇಶನ್. ಇದು ಸಿಸ್ಟಮ್ ಅಲ್ಲೇ ಇರುತ್ತೆ. ಇದು ಸ್ವಾಭಾವಿಕವಾಗಿ ಇದು ಈ ಸಿಸ್ಟಮ್ ಅಲ್ಲಿ ಇರುವಂತ ಯಾವುದೋ ಒಂದು ಗೇಮು ಅಥವಾ ಈ ಸಿಸ್ಟಮ್ಗೆ ತೊಂದರೆ ಮಾಡದೇ ಇರೋ ತರದ ಒಂದು ಸಾಫ್ಟ್ವೇರ್ ಅಂತ ತೋರಿಸ್ಕೊಳುತ್ತೆ. ಬಟ್ ಆದ್ರೆ ಇದು ಇನ್ಫಾರ್ಮೇಶನ್ ನ ಇದು ಒಳಗಡೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕದಿಬಹುದು ಅಥವಾ ಎರೇಸ್ ಮಾಡಿ ಇನ್ಫಾರ್ಮೇಶನ್ ನ ಹಾಳು ಮಾಡಬಹುದು. ಇದಕ್ಕೆ ನಾವು ಟ್ರೋಜನ್ ಹಾರ್ಸ್ ಅನ್ನೋದನ್ನ ನಾವು ಒಂದು ಫೇಮಸ್ ಕಾನ್ಸೆಪ್ಟ್. ಇದು ಟ್ರಾಯ್ ಅನ್ನೋ ಸಿಟಿಲಿ ಗ್ರೀಕ್ ಅವರು ಒಂದು ಮರದ ಕುದುರೆ ಮಾಡಿ ಇಟ್ಟಿರ್ತಾರೆ. ಇದರಲ್ಲಿ ರಾತ್ರಿ ಸೈನಿಕರೆಲ್ಲ ಸೇರ್ಕೊಂಡಿರ್ತಾರೆ. ಆ ಸಿಟಿ ಒಳಗೆ ಹೊರಗಡೆ ನಿಲ್ಸಿರ್ತಾರೆ ಇದನ್ನ, ಟ್ರಾಯ್ ಸಿಟಿ ಹೊರಗಡೆ ನಿಲ್ಸಿರ್ತಾರೆ. ಆ ಟ್ರಾಯ್ ಒಳಗ ಆ ಜನ ಇರೋರು ಏನ್ ಮಾಡ್ತಾರೆ, ಇದು ದೊಡ್ಡ ಮರದ ಕುದುರೆ ಇರುತ್ತೆ, ಇದ್ರೊಳಗೆ ಸುಮಾರು ಆ ರೋಮನ್ ಸೈನಿಕರೆಲ್ಲ ಇದ್ರೊಳಗೆ ಸೇರ್ಕೊಂಡಿರ್ತಾರೆ. ಇವರು ಇದನ್ನ ಈ ಕುದುರೆನ ತಗೊಂಡೋಗಿ ಒಳಗಡೆ ಚೆನ್ನಾಗಿದೆ ಅಂತ ಹೇಳಿ ಸಿಟಿ ಒಳಗಡೆ ಇಟ್ಕೊಂಡು ಆಮೇಲೆ ಗೇಟ್ ಹಾಕ್ತಾರೆ, ಕ್ಲೋಸ್ ಮಾಡ್ತಾರೆ. ಆ ಒಳಗಡೆ ಇದ್ದಂತ ಸೈನಿಕರು ರಾತ್ರಿ ಹೊತ್ತು ಹೋಗಿ ಆ ನಗರದಲ್ಲಿರುವಂತ ಎಲ್ಲರನ್ನು ಸೈನಿಕರನ್ನ ಅಥವಾ ಇನ್ನು ಬೇರೆ ಜನಗಳನ್ನ ಅವರು ಸಾಯಿಸಿ ಈ ಎಂಟೈರ್ ಸಿಟಿನ ಇವರು ಅಕ್ವೈರ್ ಮಾಡ್ತಾರೆ. ಸೊ ಹಾಗಾಗಿ ಇದು ನೋಡೋದಕ್ಕೆ ಮಾತ್ರ ಯಾವುದೇ ಒಂದು ಬೇರೆ ತರ ಕುದುರೆ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆಗಿರ್ಬೋದು ಆ ಇದರಲ್ಲಿ ಇರುತ್ತೆ. ಬಟ್ ಇದರ ರಿಯಲ್ ಇಂಟೆನ್ಷನ್ ಬೇರೆ ಆಗಿರುತ್ತೆ. ಆ ಕಾರಣದಿಂದ ಇದಕ್ಕೆ ಇದನ್ನ ಟ್ರೋಜನ್ ಹಾರ್ಸ್ ಅನ್ನ ಮಾಲ್ವೇರ್ಗೆ ಇದನ್ನ ಹೆಸರಿಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ವಾರ್ಮ್ಸ್ ಅಂತ ನೋಡೋದಾದ್ರೆ, ಟೇಕ್ ಅಪ್ ಸಮ್ ಸ್ಪೇಸಸ್ ಅಂಡ್ ಸ್ಲೋಸ್ ಯುವರ್ ಸಿಸ್ಟಮ್ ಬೈ ಮೇಕಿಂಗ್ ಕಾಪೀಸ್ ದೆಮ್ಸೆಲ್ಫ್ ರಿಪೀಟೆಡ್ಲಿ. ಇದನ್ನ ಮೇನ್ ಆಗಿ ವಾರ್ಮ್ಸ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಇದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಡಾಟಾ ಮತ್ತೆ ಇಂಪಾರ್ಟೆಂಟ್ ಫೈಲ್ಸ್ ಗಳನ್ನ ಇದು ಹಾಳು ಮಾಡುತ್ತೆ, ಇದು ತಿಂದಾಕುತ್ತೆ. ಹಂಗಾಗಿ ಇದನ್ನ ವಾರ್ಮ್ಸ್ ಅಂತ ಕರೀತಾರೆ. ಸೊ ನಾವು ಇಷ್ಟೆಲ್ಲ ಸ್ಪೈವೇರಿ, ವೈರಸ್, ರ್ಯಾನ್ಸಮ್ ವೇರ್, ಹಾರ್ಡ್ವೇರ್, ಟ್ರೋಜನ್ ಹಾರ್ಸಸ್, ವಾರ್ಮ್ಸ್, ಇದೆಲ್ಲದನ್ನು ಸೇರಿಸಿ ನಾವು ಮಾಲ್ವೇರ್ ಅಂತ ಕರಿತೀವಿ ಅಥವಾ ಮೆಲಿಷಿಯಸ್ ಸಾಫ್ಟ್ವೇರ್, ದುರುದ್ದೇಶದಿಂದ ಕೂಡಿರುವಂತ ಒಂದು ತಂತ್ರಾಂಶ. ಹಾಗೆ ಇದನ್ನ ಯಾರು ಕ್ರಿಯೇಟ್ ಮಾಡಿದ್ದು, ಜಗತ್ತಿನಲ್ಲಿ ಮೊದಲ ಬಾರಿಗೆ ಯಾರು ಬಳಸಿದ್ದು ಅನ್ನೋ ಇತಿಹಾಸ ನಾನು ನೋಡಕ್ಕೆ ಹೋದ್ರೆ, ಇದರಲ್ಲಿ ಮುಖ್ಯವಾಗಿ ಇಸ್ರೇಲ್ ದೇಶದಂತಹ ವಿಜ್ಞಾನಿ ಇವರು, ಕಂಪ್ಯೂಟರ್ ಒಬ್ಬ ವಿಜ್ಞಾನಿ ಇಸ್ರೇಲಿ ರದಾಯನ್ ಅವರು 1990ರಲ್ಲಿ ಮೊದಲನೇ ಬಾರಿಗೆ ಈ ಮೆಲಿಷಿಯಸ್ ಸಾಫ್ಟ್ವೇರ್ ಅನ್ನ ಒಂದನ್ನ ಕ್ರಿಯೇಟ್ ಮಾಡ್ತಾರೆ. ಅವರು ಮೈಕ್ರೋಸಾಫ್ಟ್ ಅಲ್ಲಿ ಅದರಲ್ಲಿರುವಂತಹ ಆಂಟಿ ಸಾಫ್ಟ್ ಏನಿರುತ್ತೆ ಅದರೊಳಗಿನ ಒಂದು ಲೂಪ್ ಹೋಲ್ ನ ಕಂಡುಹಿಡಿಯಕ್ಕೆ ಹೋಗಿ ಇವರು ಈ ಪದನ ಕೋಟ್ ಮಾಡ್ತಾರೆ. ಆಂಟಿವೈರಸ್, ಮೈಕ್ರೋಸಾಫ್ಟ್ ಡೆವಲಪ್ ಮಾಡಿರುವಂತ ಒಂದು ಆಂಟಿವೈರಸ್, ಅದ್ರ ಮೇಲೆ ಕೆಲಸ ಮಾಡುವಾಗ ಅದರೊಳಗೆ ಒಂದು ಬಗ್ ಕ್ರಿಯೇಟ್ ಆಗುತ್ತೆ. ಅದನ್ನ ಇವರು ಐಡೆಂಟಿಫೈ ಮಾಡಿದಾಗ ಇದನ್ನ ಇವರು ಈ ಹೆಸರಿಂದ ಕರೀತಾರೆ. ಸೊ ಹಾಗಾಗಿ ಇದುವರೆಗೂ ಇದೇ ಹೆಸರು ಕಂಟಿನ್ಯೂ ಆಗ್ತಾ ಇದೆ, ಇದನ್ನ ಮಾಲ್ವೇರ್ ಅಂತ ಕರಿತೀವಿ. ಇದಕ್ ಮುಂಚೆ 1990 ಮುಂಚೆ ಇದನ್ನ ಈ ಏನು ಮಾಲ್ವೇರ್ ಅಂತ ಕರಿಯಕ್ ಮುಂಚೆ ನಾವು ಸಾಮಾನ್ಯವಾಗಿ ಎಲ್ಲಾ ಕಡೆ ಯಾವ್ದಾದ್ರು ಕಂಪ್ಯೂಟರ್ ತೊಂದರೆಗೊಳಪಟ್ಟರೆ ಅದನ್ನ ನಾವು ಕಂಪ್ಯೂಟರ್ ವೈರಸ್ ಅನ್ನೋ ಒಂದು ಸಾಮಾನ್ಯ ಪದದಲ್ಲಿ ನಾವು ಕರಿತಾ ಇದ್ವಿ. ಇದಾದ್ಮೇಲೆ ನಾವು ಇಲ್ಲಿಂದ ಮಾಲ್ವೇರ್ ಅನ್ನೋ ಪದಕ್ಕೆ ಅಂಟ್ಕೊಂಡಿದೀವಿ. ಹಾಗೆಯೇ ನಾವು ಜಗತ್ತಲ್ಲಿ ಮೊದಲನೇ ಕಂಪ್ನಿ ಯಾವುದು ಈ ಮಾಲ್ವೇರ್ ನ ಕ್ರಿಯೇಟ್ ಮಾಡಿದ್ದು ಅಂತ ನೋಡೋದಾದ್ರೆ, ಕ್ರೀಪರ್ ವೈರಸ್. ಇದು 1971 ಇದು ಕ್ರಿಯೇಟ್ ಆಗಿತ್ತು ಬೈ ಬಿಬಿಎನ್ ಟೆಕ್ನಾಲಜೀಸ್. ನೋಡಿ, ಮೊದಲಿಗೆ ಯಾವಾಗ ಇದು ಮಾಲ್ವೇರ್ ಅನ್ನ ಸುಮ್ಮನೆ ಸೈಂಟಿಸ್ಟ್ ಗಳು ಅವರು ಏನಾದ್ರು ಪ್ರಾಜೆಕ್ಟ್ ಮಾಡಿದ್ರೆ ಅದರಲ್ಲಿ ಯಾವ್ದಾದ್ರು ಡಿಫೆಕ್ಟ್ಸ್ ಇದೆ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಅಥವಾ ಇನ್ನೊಬ್ರು ಕಂಪ್ಯೂಟರ್ನ ಶೆಡೌನ್ ಮಾಡೋದಕ್ಕೋಸ್ಕರ ತಮಾಷೆಯಾಗಿ ಶುರುವಾದಂತಹ ಈ ಒಂದು ಪ್ರಕ್ರಿಯೆ, ಇದು ಮುಂದೆ ಇಂಡಸ್ಟ್ರಿಯಲ್ ಲೆವೆಲ್ಗೆ ಫುಲ್ ಫ್ಲೆಡ್ಜ್ ಆಗಿ ಇದು ಡೆವಲಪ್ ಆಯ್ತು. ಅದಾದ ನಂತರ ಇದನ್ನ ಕೆಲವು ಕಂಪನಿಗಳು ಇನ್ನೊಂದು ಕಂಪನಿಗಳನ್ನ ಅಲ್ಲಿರುವಂತ ಡಾಟಾನ ಕದಿಯೋದಕ್ಕೆ ಬಳಸಿದ್ರು, ಕೆಲವು ಕಂಪನಿಗಳನ್ನ ಕ್ಲೋಸ್ ಮಾಡ್ಸಕ್ಕೆ ಪ್ರಯತ್ನ ಪಟ್ಟು ಇದನ್ನ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತಾ ಹೋದ್ರು. ಹಾಗೆ ಇದು ಮುಂದುವರಿತ ಕೆಲವು ದೇಶಗಳು ಇನ್ನೊಂದು ದೇಶಗಳ ಮೇಲೆ ಸ್ಪೈ ಏನ್ ಗೂಢಚರ್ಯ ಮಾಡೋದಕ್ಕೆ ಬಳಸ್ತಾ ಹೋದ್ವು. ಹಾಗಾಗಿ ಇದಕ್ಕೆ ಹೆಚ್ಚಾಗಿ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ಇದು ಅತಿ ಹೆಚ್ಚಾಗಿ ಬಳಕೆ ಆಗಕ್ಕೆ ಶುರುವಾಯ್ತು ಮತ್ತೆ ಫುಲ್ ಫ್ಲೆಡ್ಜ್ ಆಗಕ್ಕೆ ಇದು ಡೆವಲಪ್ ಆಗಕ್ಕೆ ಶುರುವಾಯಿತು.
ಇದು ಮುಂದೆ ಸ್ಟೀಲ್ಸ್ ಇನ್ಫಾರ್ಮೇಶನ್ಸ್ ಯಾವುದ್ಯಾವ್ದ್ರಿಂದ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಇದು ಯಾಕೆ ಅಷ್ಟು ಫೇಮಸ್ ಆಗ್ತಾ ಹೋಯ್ತು ಅಂತಂದ್ರೆ ಯಾರ್ದಾದ್ರೂ ನಾವು ಲಾಗಿನ್ ಕ್ರೆಡೆನ್ಶಿಯಲ್ಸ್ ಇರುತ್ತೆ ಅಥವಾ ಯಾವ್ದಾದ್ರು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ದು ಪಾಸ್ವರ್ಡ್ ಅನ್ನ ಕದಿಬೇಕು ಅಂತಂದ್ರೆ ಹಾಗೆ ಅವರ ಅಕೌಂಟ್ ಡೀಟೇಲ್ಸ್ ಬೇಕು ಅಂತಂದ್ರೆ ಇದು ಎಲ್ಲದಕ್ಕೂ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಈ ಉದ್ದೇಶಗಳಿಗೆ ಇದನ್ನ ಬಳಸಕ್ ಶುರು ಮಾಡಿದ್ರು. ಅದಾದ ನಂತರ ಟೆಕ್ನಾಲಜಿ ಬೆಳೀತಾ ಬೆಳೀತಾ ಹೋದಾಗೆ ಈ ಮಾಲ್ವೇರ್ ಫಂಕ್ಷನ್ ಎಲ್ಲಾ ಫೀಲ್ಡ್ಗೂ ಇವತ್ತು ಹರಡ್ಕೊಂಡಿದೆ. ಸೊ ನಾವು ಹಾಗೆ ಮುಂದೆ ನೋಡೋದಾದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇದು ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಇದೊಂದು ಫ್ರಾನ್ಸ್ ಬೇಸ್ಡ್ ನಾನ್ ಗವರ್ನಮೆಂಟಲ್ ಮತ್ತೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರಲ್ಲಿ ಹೇಳಿರೋ ಪ್ರಕಾರ ವರ್ಲ್ಡ್ ಏನು ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಇಂಡಿಯಾದ ರ್ಯಾಂಕ್ ಅನ್ನ ಹೇಳಿದ್ದಾರೆ 142 ಎಷ್ಟಕ್ಕೆ 180 ಕಂಟ್ರೀಸ್ ಅಲ್ಲಿ ನಮ್ದು 142 ಲಾಸ್ಟ್ ಇಯರ್ ಗಿಂತ ಈ ಇಯರ್ ನಾವು ಸೆಕೆಂಡ್ ಪೊಸಿಷನ್ ಡೌನ್ ಅಲ್ಲಿದ್ದೀವಿ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಯಾವುದೇ ಪ್ರೆಸ್ ಫ್ರೀಡಮ್ ಅವ್ರಿಗೆ ಇದೊಂದು ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳಲ್ಲಿರುವಂತಹ ಪತ್ರಿಕೋದ್ಯಮದ ಅವ್ರಿಗಿರುವಂತಹ ಸ್ವಾತಂತ್ರ್ಯದ ಮೇಲೆ ಅವರು ವರದಿ ಮಾಡೋ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಹೇಗೆಲ್ಲ ಸ್ಪಂದಿಸುತ್ತೆ ಅವ್ರು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರ ವಸ್ತುನಿಷ್ಠವಾಗಿ ವರದಿ ಮಾಡಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದಾರ ಅನ್ನೋ ಆಧಾರದ ಮೇಲೆ ಇದು ವರದಿ ಮಾಡುತ್ತೆ. ಅದರಲ್ಲಿ ನಮ್ದು 142ನೇ ದೇಶ ಅಂತಂದ್ರೆ ಹಲವಾರು ಜನ ಜರ್ನಲಿಸ್ಟ್ ಗಳು ಮುಕ್ತವಾಗಿ ಸ್ವತಂತ್ರವಾಗಿ ಏನು ನ್ಯೂಸ್ ಇರುತ್ತೆ ಅದನ್ನ ಪಬ್ಲಿಷ್ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋ ಮಟ್ಟದಲ್ಲಿ ನಾವಿದ್ದೀವಿ. ಇದಕ್ಕೆ ಕಾರಣ ನಾವು ನೋಡೋದಾದ್ರೆ ಈಗ ದೇಶದಲ್ಲಿ ಹಲವಾರು ರೀತಿ ಇನ್ಸಿಡೆಂಟ್ ಗಳು ನಡೆದಿದ್ದಾವೆ. ಅದರಲ್ಲಿ ಭೀಮಾ ಕೋರೆಗಾಂವ್ ಇರ್ಬೋದು ರೀಸೆಂಟ್ ಆಗಿ ನೋಡಿರೋ ತರ, ಆಮೇಲೆ ಈ ಕೋವಿಡ್ ರಿಪೋರ್ಟ್ ಮಾಡೋ ಟೈಮಲ್ಲಿ ಇರ್ಬೋದು, ಈ ಎಲ್ಲಾ ಟೈಮ್ಗಳಲ್ಲೂ ಕೂಡ ರಿಪೋರ್ಟರ್ಸ್ ಮುಕ್ತವಾಗಿ ಅವರು ಇದನ್ನ ಮಾಡಕ್ಕೆ ಆಗಿಲ್ಲ, ರಿಪೋರ್ಟ್ ಮಾಡಕ್ಕೆ ಆಗಿಲ್ಲ. ಸೊ ಹಾಗಾಗಿ ಯಾಕೆ ಈ ತರ ಅಂತಂದ್ರೆ ಸರ್ಕಾರ ಅವ್ರ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಟ್ಟಿರುತ್ತೆ, ಅದನ್ನ ನಾವು ಸರ್ವೇಲೆನ್ಸ್ ಅಂತೀವಿ. ಇದನ್ನ ಗೂಢಚರ್ಯೆ, ಅವರು ಯಾವ ಸುದ್ದಿಗಳನ್ನ ಪ್ರಕಟ ಮಾಡಬಹುದು, ಏನೆಲ್ಲ ಪ್ರಕಟ ಮಾಡಬಹುದು ಅನ್ನೋದನ್ನ ನಾವು ಸರ್ಕಾರ ಇದನ್ನ ಗಮನಿಸ್ತಾ ಇರುತ್ತೆ. ಈಗ ಪೆಗಸಸ್ ಬಂದಿರೋ ವಿಷಯಕ್ಕೆ ಬಂದ್ರೆ ಈ ಪೆಗಸಸ್ ಯಾರ ಮೇಲೆಲ್ಲ ದಾಳಿ ಮಾಡಿದೆ ಅಂತೇಳಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ ಜಾಯಿಂಟ್ ವೆಂಚರ್ ಆಗಿ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತ ದೇಶದಲ್ಲಿರುವಂತಹ ವಿರೋಧ ಪಕ್ಷಗಳಲ್ಲಿರೋ ನಾಯಕರು ಇರ್ಬೋದು, ಅಪೋಸಿಷನ್ ಲೀಡರ್ಸ್ ಗಳಾಗಿರ್ಬೋದು, ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರತಕ್ಕಂತಹ ಇಬ್ರು ಮಂತ್ರಿಗಳ ಮೇಲೆ ಅಂದ್ರೆ ಮಿನಿಸ್ಟರ್ಸ್ ಮೇಲೆ, ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲಿ ಇರುವಂತಹ ಒಬ್ಬ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇವ್ರ ಮೇಲೆ, ಇವ್ರ ಎಲ್ಲರ ಫೋನ್ ನಂಬರ್ಗಳು ಯಾರ ಮೇಲೆ ಅಟ್ಯಾಕ್ ಆಗಿದೆ, ಈ ರ್ಯಾನ್ಸಮ್ ವೇರು ಪೆಗಸಸ್ ಯಾರ ಮೇಲೆಲ್ಲ ದಾಳಿ ಮಾಡಿದೆ ಅನ್ನೋದು ಒಂದು ಲಿಸ್ಟ್ ನ ಬಿಡುಗಡೆ ಮಾಡಿದೆ ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್. ಅದರಲ್ಲಿ ಈ ನಮ್ಮ ಭಾರತ ದೇಶದಲ್ಲಿರುವಂತಹ ಜರ್ನಲಿಸ್ಟ್ ಇದ್ದಾರೆ, ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಅವರು ಇದ್ದಾರೆ, ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಅಪೋಸಿಷನ್ ಲೀಡರ್ಗಳಿದ್ದಾರೆ, ಕೇಂದ್ರ ಮಂತ್ರಿ ಮಂಡಲದಲ್ಲಿರುವಂತಹ ಸಚಿವರುಗಳ ಹೆಸರುಗಳು ಇದಾವೆ. ಹಾಗಾಗಿ ಇದನ್ನ ಸರ್ಕಾರ ಯಾಕೆ ಮಾಡ್ತಾ ಇದೆ, ಜರ್ನಲಿಸ್ಟ್ ಅವ್ರ ಮೇಲೆ ಯಾಕೆ ಮಾಡ್ತಾ ಇದೆ, ಜರ್ನಲಿಸ್ಟ್ ಅವ್ರ ಮೇಲೆ ಮಾಡಿದ್ರ ಪರಿಣಾಮವಾಗಿ ಪ್ರೆಸ್ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಆಫ್ ಇಂಡೆಕ್ಸ್ ಅಲ್ಲಿ ನಮ್ಮ ರ್ಯಾಂಕ್ ಡೌನ್ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಹಾಗಾಗಿ ವಿರೋಧ ಪಕ್ಷಗಳು ಇದಕ್ಕೆ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಹಾಗೆ ನಾವು ನೋಡೋದಾದ್ರೆ ಇದುವರೆಗೂ ದೇಶದಲ್ಲಿ ಪ್ರಾವಿಷನ್ ಫಾರ್ ಸರ್ವೆಲೆನ್ಸ್ ಇನ್ ಇಂಡಿಯಾ ಇದು ಸರ್ಕಾರದ ವತಿಯಿಂದ ಅಧಿಕೃತವಾಗಿ ನಾವು ಹೇಗೆ ಸರ್ವೆಲೆನ್ಸ್ ನ ಮಾಡ್ತಾ ಇದ್ದೀವಿ ಇಷ್ಟ ತನಕ ನಾವು ಮಾತಾಡಿದ್ದು, ಈ ಪೆಗಸಸ್ ಅನ್ನೋದು ಅನ್ಆಥರೈಸ್ಡ್, ಇದು ಯಾರಿಗೂ ಗೊತ್ತಾಗಲ್ಲ, ಇದು ಸರ್ಕಾರದ್ದು ಕೂಡ, ಸರ್ಕಾರ ಇದ್ರಲ್ಲಿ ಹೇಳಿದೆ ನಂದು ಹಸ್ತಕ್ಷೇಪ ಇಲ್ಲ ಅಂತ ಹೇಳಿದೆ. ಆದ್ರೆ ಎನ್ಎಸ್ಒ ಯಾರು ಈ ಪೆಗಸಸ್ ನ ಯಾರು ಡೆವಲಪ್ ಮಾಡಿದಾರಲ್ಲ ಇವ್ರು ಹೇಳಿದ್ದಾರೆ ನಾವು ಸರ್ಕಾರಕ್ಕೆ ಬಿಟ್ಟು ಅಥವಾ ಬೇರೆ ದೇಶದಲ್ಲಿ ಇರುವಂತಹ ಸರ್ಕಾರದ ಏಜೆನ್ಸಿಗಳು ಕೇಳಿದ್ರೆ ಮಾತ್ರನೇ ನಾವು ಕೊಡೋದು, ಇಲ್ಲ ಅಂತಂದ್ರೆ ನಾವು ಬೇರೆಯವರಿಗೆ ಕೊಡಲ್ಲ. ಇದು ಸರ್ಕಾರ ಆ ದೇಶದಲ್ಲಿ ಇರುವಂತಹ ಆಂತರಿಕ ಭದ್ರತೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಅಥವಾ ಆ ದೇಶದ ಇಂಟಿಗ್ರಿಟಿನ ಕಾಪಾಡೋದಕ್ಕೋಸ್ಕರ ಯಾವ್ದಾದ್ರು ಸರ್ಕಾರಗಳು ನಮ್ಮ ಹತ್ರ ಸಹಾಯ ಕೇಳಿದ್ರೆ ನಾವು ಈ ಟೆಕ್ನಾಲಜಿನ ಅವ್ರಿಗೆ ಕೊಟ್ಟು ದೇಶದಲ್ಲಿ ನಡೀತಿರುವಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಕ್ಕೆ ನಾವು ಸರ್ಕಾರಕ್ಕೆ ಸಹಾಯ ಮಾಡ್ತೀವಿ ಅಂತೇಳಿ ಇದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಆದ್ರೆ ಭಾರತ ಸರ್ಕಾರ ಇದನ್ನ ನಿರಾಕರಿಸಿದೆ, ನಾವು ಯಾವುದೇ ರೀತಿ ಈ ಎನ್ಎಸ್ಒ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾವು ಪೆಗಸಸ್ ನ ನಾವು ನಮ್ಮದೇ ದೇಶದ ನಾಗರಿಕರ ಮೇಲೆ ನಾವು ಬಳಸಿಲ್ಲ ಅಂತೇಳಿ ಭಾರತ ಸರ್ಕಾರ ವಾದ ಮಾಡಿದೆ. ಹಾಗಾದ್ರೆ ಇದೆಲ್ಲವೂ ಕೂಡ ಅನಧಿಕೃತವಾಗಿ ಮಾಡುವಂತಹ ಕೆಲಸಗಳಾಗುತ್ತೆ. ಹಾಗಾಗಿ ಅಧಿಕೃತವಾಗಿ ಏನು ನಮಗೆ ಕಾನೂನುಬದ್ಧವಾಗಿ ಯಾವ್ದ್ಯಾವ್ದೆಲ್ಲ ಕಾನೂನು ಇದಾವೆ ಅಂತ ಈ ದೇಶದಲ್ಲಿ ನೋಡೋದಾದ್ರೆ ಇಂಡಿಯನ್ ಟೆಲಿಗ್ರಫಿ ಆಕ್ಟ್ 1885, ಹಾಗೆ ಇನ್ನೊಂದು ಐಟಿ ಆಕ್ಟ್ 2000,
ಇದರಲ್ಲಿ ಈ ಎರಡು ಕಾನೂನುಗಳು ಅಧಿಕೃತವಾಗಿ ದೇಶದಲ್ಲಿ ಗೂಢಚರ್ಯ ಮಾಡುವಂತಹ ಕಾನೂನುಗಳು ಅಥವಾ ಇವಕ್ಕೆ ಶಕ್ತಿ ಇದೆ. ಇದರಲ್ಲಿ ನಾವು ಇಂಡಿಯನ್ ಟೆಲಿಗ್ರಫಿ ಅನ್ನೋ ಪದಕ್ಕೆ ನಾವು ಇದರಲ್ಲಿ ಇದೊಂದು ಎಕ್ವಿಪ್ಮೆಂಟ್ ಆಗಿರ್ಬೋದು, ಅಪ್ಲೈನ್ಸ್ ಆಗಿರ್ಬೋದು, ಇದೊಂದು ಮೆಟೀರಿಯಲ್ ಆಗಿರ್ಬೋದು, ಯಾವ್ದೆಲ್ಲ ಸಂದೇಶಗಳು ತಂತಿಯ ಮೂಲಕ ಹೋಗುವಂತದ್ದಿರ್ಬೋದು, ಅದು ಸಿಗ್ನಲ್ ಆಗಿರ್ಬೋದು, ಯಾವ್ದಾದ್ರು ಟಾಪಿಕ್ ಆಗಿರ್ಬೋದು, ಮ್ಯಾಟರ್ ಆಗಿರ್ಬೋದು, ಅದ್ರೂ ಯಾವುದೇ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸೋ ಅಂತ ಯಾವ್ದಾದ್ರು ರೇಡಿಯೋ ವೇವ್ಸ್ ಅಲ್ಲಿ ಆಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಆಗಿರ್ಬೋದು, ಸಿಗ್ನಲ್ಸ್ ಅಲ್ಲಿ ಆಗಿರ್ಬೋದು, ಹರ್ಟ್ಸ್ ಅಲ್ಲಿ ಆಗಿರ್ಬೋದು, ಅದು ಎಲ್ಲದೂ ಕೂಡ ಈ ಟೆಲಿಗ್ರಫಿ ಅನ್ನೋ ಪದದಲ್ಲಿ ಸೇರುತ್ತೆ. ಹಾಗಾಗಿ ಇಂಡಿಯನ್ ಟೆಲಿಗ್ರಫಿ ಆಕ್ಟ್ 1885. ಈಗ ಜಮ್ಮು ಕಾಶ್ಮೀರದಲ್ಲಿ ನಾವು ಇಂಟರ್ನೆಟ್ನ ಅವರಿಗೆ ಕನೆಕ್ಷನ್ ನ ಕಟ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಕೂಡ ನಮಗೆ ಇದೇ ಕಾಯ್ದೆಯ ಅಡಿಯಲ್ಲಿ ನಾವು ಇಂಟರ್ನೆಟ್ ಕನೆಕ್ಷನ್ ನ ಕಟ್ ಮಾಡ್ತೀವಿ. ಹಾಗೆ ಈ ಕಾಯ್ದೆಯ ಮೂಲಕ ಟೆಲಿಗ್ರಫಿ ಮೂಲಕ ಯಾರಾದರೂ ನಾವು ದೇಶದಲ್ಲಿ ನಾಗರಿಕರದ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ರೆ ಅಥವಾ ಉಗ್ರಗಾಮಿಗಳ ಚಟುವಟಿಕೆಗಳಲ್ಲಿ ಅವ್ರ ಮೇಲೆ ಅನುಮಾನ ಬಂದಾಗ ನಾವು ಅವರು ಫೋನ್ ಕದ್ದಾಲಿಕೆಯನ್ನು ಮಾಡೋದು ಸಹ ನಾವು ಇದೇ ಆಕ್ಟ್ ಮೇಲೆ ಫೋನ್ ಕದ್ದಾಲಿಕೆ ಮಾಡ್ತೀವಿ. ಹಾಗೆಯೇ ಇದು 1885 ಅಲ್ಲಿ ಮಾಡಿರೋದು. ಹಾಗೆಯೇ ನೆಕ್ಸ್ಟ್ ಟೆಕ್ನಾಲಜಿ ಡೆವಲಪ್ ಆಯ್ತು ಆಗ್ತಾ ಬಂದಾಗೆ ಇನ್ ಕಂಪ್ಯೂಟರ್ ಬಂದವು, ವೈರ್ಲೆಸ್ ಇದು ನೋಡಿ ಟೆಲಿಗ್ರಾಫ್ ಇದು ಏನಿದ್ರು ವೈರ್ ಮೂಲಕ ನಡೆಯುವಂತ ಸಂದೇಶದ ಅಷ್ಟಕ್ಕೆ ಮಾತ್ರ ಇದು ಸೀಮಿತ ಆಗಿದೆ. ಆದ್ರೆ ಮುಂದೆ ಬರ್ತಾ ಬರ್ತಾ ಟೆಕ್ನಾಲಜಿ ಇಂಟರ್ನೆಟ್ ಬಂತು, ಲ್ಯಾಪ್ಟಾಪ್, ಮೊಬೈಲ್ಸ್, ಕಂಪ್ಯೂಟರ್ ಹಿಂಗೆ ಡಿಫ್ರೆಂಟ್ ಗ್ಯಾಜೆಟ್ಸ್ ಎಲ್ಲ ಬಂದ ಮೇಲೆ ನಾವು ಹೊಸದಾಗಿ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಇದನ್ನ ಇನ್ನೊಂದು ಜಾರಿಗೊಳಿಸಿದೀವಿ. ಇದರಲ್ಲಿ ಸೆಕ್ಷನ್ 69 ಅಂತ ಹೇಳಿದ್ದಾರೆ. ಈ ಇದ್ರ ಪ್ರಕಾರ ಸರ್ಕಾರ ಯಾವುದೇ ವ್ಯಕ್ತಿಯ ಅವನು ಮಾಡುವಂತಹ ಏನು ಬಳಸುವಂತ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅವನ ಇನ್ಫಾರ್ಮೇಶನ್ ಅನ್ನ ಇದು ಮಾನಿಟರ್ ಮಾಡಬಹುದು, ಸರ್ವೆಲೆನ್ಸ್ ಮಾಡಬಹುದು ಅನ್ನೋ ಅವಕಾಶನ ಈ ITI 2000 ಕೆಳಗಡೆ ಕೊಟ್ಟಿದ್ದಾರೆ. ಹಾಗೆ ನಾವು RTI ಸರ್ವೆಲೆನ್ಸ್ ಇದಕ್ಕೆ ಒಂದು RTI ಅಪ್ಲೈ ಮಾಡಿ ನೋಡೋದಾದ್ರೆ ಇದ್ರ RTI ಮಾಹಿತಿ ಪ್ರಕಾರ ಸುಮಾರು ದೇಶದಲ್ಲಿ ಆಸ್ ಪರ್ 2013 ಅಲ್ಲಿ ಸುಮಾರು 7,500 ಸುಮಾರು 9,000 ವರೆಗೂ ಪ್ರತಿ ತಿಂಗಳಿಗೆ ಫೋನ್ ಟ್ಯಾಪ್ ಮಾಡೋಕ್ಕೋಸ್ಕರ ಆರ್ಡರ್ ಬರ್ತಾ ಇತ್ತಂತೆ. ಇದು RTI ಮಾಹಿತಿ, ಇದು 2013. ಆದ್ರೆ ಈಗಿನ ಮಾಹಿತಿ ನಾವು ಕೇಳಿದ್ರೆ ಇದನ್ನ ಸರ್ಕಾರ ಕೊಡ್ತಾ ಇಲ್ಲ, ನಮ್ಗೆ ಈ ನ್ಯಾಷನಲ್ ಸೆಕ್ಯೂರಿಟಿ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ನಾವು ಇದನ್ನ ಕೊಡಕ್ ಆಗ್ತಿಲ್ಲ ಅಂತೇಳಿ ಇದನ್ನ ಈ ಮಾಹಿತಿನ ಕೊಡ್ತಿಲ್ಲ. ಎಷ್ಟು ಜನ ನೀವು ಸರ್ವೆಲೆನ್ಸ್ ಮಾಡಿದ್ದೀರಾ, ಯಾರನ್ನೆಲ್ಲ ತಂದಿದ್ದೀರಾ ಅಂತದಕ್ಕೆ ಈಗ ಮಾಹಿತಿನ ಸರ್ಕಾರ ಕೊಡ್ತಾ ಇಲ್ಲ. ಹಾಗೆ ಕಳೆದ ವರ್ಷ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಇದು 10 ಸೆಂಟ್ರಲ್ ಏಜೆನ್ಸಿಗಳಿಗೆ ಅವಕಾಶನ ಕೊಟ್ಟಿದೆ ಯಾವುದೇ ಮಾಹಿತಿನ ಇಂಟರ್ಸೆಪ್ಟ್ ಮಾಡಬಹುದು, ಮಾನಿಟರ್ ಮಾಡಬಹುದು, ಮತ್ತೆ ಡಿಕ್ರಿಪ್ಟ್ ಅಂತಂದ್ರೆ ಅಸಂಕೇತಿಗಳನ್ನ ಉಳಿಸುವಂತದ್ದು. ನೀವು ಯಾವ್ದಾದ್ರು ಎನ್ಕ್ರಿಪ್ಟೆಡ್ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಇನ್ಫಾರ್ಮೇಶನ್ ಕಳಿಸಿದ್ರೆ ಅದನ್ನ ಈ ಏಜೆನ್ಸಿಗಳು ಮತ್ತೆ ಡಿಕ್ರಿಪ್ಟ್ ಮಾಡುತ್ತೆ. ಈ 10 ಏಜೆನ್ಸಿಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಇವೆಲ್ಲವೂ ಇಂಟೆಲಿಜೆನ್ಸ್ ಬ್ಯೂರೋ, ಮತ್ತೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ NCB ಆಗಿರ್ಬೋದು, ಮತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಮತ್ತೆ ಡೆಲ್ಲಿ ಕಮಿಷನ್ ಆಫ್ ಪೊಲೀಸ್ ಆಗಿರ್ಬೋದು, ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ಈ ಒಟ್ಟು 10 ಸೆಂಟ್ರಲ್ ಏಜೆನ್ಸೀಸ್ ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೋಟಿಫೈ ಮಾಡಿದೆ. ಈ 10 ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆಗೆ ಬೇಕಾದ್ರೂ ಯಾವುದೇ ವ್ಯಕ್ತಿಯ ಮಾಹಿತಿಯನ್ನ ಇವರು ತೆಗಿಬಹುದು ಯಾರ ಪರ್ಮಿಷನ್ ಇಲ್ದೇನೆ. ಆದ್ರೆ ಎಲ್ಲದಕ್ಕಿಂತ ಮಾಡೋಕ್ ಮುಂಚೆ ಇವರಿಗೆ ಹೋಮ್ ಸೆಕ್ರೆಟರಿ ಪರ್ಮಿಷನ್ ಇದ್ರೆ ಸಾಕು, ಇವರ ಆದೇಶದ ಮೇರೆಗೆ ಇವರು ಯಾವುದೇ ವ್ಯಕ್ತಿಯ ಮೊಬೈಲ್ನ ಅಥವಾ ಲ್ಯಾಪ್ಟಾಪ್ ಅವ್ರ ಇಮೇಲು ಏನ್ ಬೇಕಾದ್ರೂ ಇವರು ಚೆಕ್ ಮಾಡಬಹುದಾಗಿದೆ. ಆದ್ರೆ ಸರ್ಕಾರದ ವಾದ ಏನ್ ಹೇಳುತ್ತೆ ಅಂತಂದ್ರೆ ನಮ್ಗೆ ಯಾಕೆ ಸರ್ವೆಲೆನ್ಸ್ ಬೇಕು, ನಮ್ಗೆ ಯಾಕೆ ಈ ಗೂಢಚರ್ಯ ಬೇಕು ಅಂತ ಸರ್ಕಾರದ ವಾದ ಏನು ಅಂತಂದ್ರೆ ಇಲ್ಲಿ ಯಾವುದೇ ಸರ್ವೆಲೆನ್ಸ್ ನಡೆದ್ರು ಕೂಡ ಎನಿ ಸರ್ವೆಲೆನ್ಸ್ ವಿಚ್ ಟೇಕ್ಸ್ ಪ್ಲೇಸಸ್ ಹ್ಯಾಪನ್ಸ್ ಟು ಎ ಡ್ಯೂ ಪ್ರೊಸೆಸ್ ಆಫ್ ಲಾ, ನಾವು ಸರ್ಕಾರದವರು ಯಾವುದೇ ರೀತಿಯ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಬರೀ ಇಲ್ಲಿ ಎಷ್ಟು ಮಾಡ್ದೇನೆ ನಾವು ಡ್ಯೂ ಪ್ರೊಸೆಸ್ ಲಾ ಮೂಲಕ ನಾವು ಸರ್ವೆಲೆನ್ಸ್ ನ ಮಾಡ್ತೀವಿ. ಮತ್ತೆ ಮುಖ್ಯವಾದ ಕಾರಣ ಕೊಡೋದು ನ್ಯಾಷನಲ್ ಸೆಕ್ಯೂರಿಟಿ, ಈಗ ರಾಷ್ಟ್ರೀಯ ಭದ್ರತೆನೇ ಮುಖ್ಯವಾಗಿರುತ್ತೆ. ನೀವು ಯಾವುದೇ ವಿಷಯ ತಗೊಂಡಾಗಲೂ ಕೂಡ ಈ ನೀವು ರೈಟ್ ಟು ಪ್ರೈವೇಸಿ ಅಂತ ಬಂದಾಗ ಅದರಲ್ಲಿ ಮತ್ತೆ ವರ್ಸಸ್ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ಅದರಲ್ಲಿ ನಿಮ್ಗೆ ಕೊನೆಗೆ ನ್ಯಾಷನಲ್ ಸೆಕ್ಯೂರಿಟಿನೇ ಪ್ರಿವೇಲ್ ಆಗೋದು. ಅಂತಂದ್ರೆ ರಾಷ್ಟ್ರೀಯ ಭದ್ರತೆಗೋಸ್ಕರ ಈಗ ಯಾವ್ದಾದ್ರು ಉಗ್ರಗಾಮಿಗಳು ಚಟುವಟಿಕೆ ಮಾಡೋ ಟೈಮಲ್ಲಿ ಅಥವಾ ಮಾವೋಯಿಸ್ಟ್ ಮಾಡೋ ಯಾವ್ದಾದ್ರು ಅವರ ಚಟುವಟಿಕೆ ಸಂದರ್ಭದಲ್ಲಿ ರಾಷ್ಟ್ರೀಯ ಸುರಕ್ಷತೆಯನ್ನು ನಮಗೆ ಮುಖ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ಯಾವುದೇ ವ್ಯಕ್ತಿಗಳ ಮೇಲೆ ಗೂಢಚರ್ಯನ ನಿರಾತಂಕವಾಗಿ ಮತ್ತೆ ನಿರಂಕುಶವಾಗಿ ಮಾಡುವಂತಹ ವಾದನ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿ ಮೂಲಕ ಹೇಳುತ್ತೆ. ಹಾಗೆ
ಕರೆ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಇರ್ಬೋದು, ಮತ್ತೆ ಡಾರ್ಕ್ ವೆಬ್ ಆಕ್ಟಿವಿಟೀಸ್, ಈಗ ಇಲ್ಲೀಗಲ್ ವೆಪನ್ಸ್ ಟ್ರೇಡ್ ಆಗಿರ್ಬೋದು, ಡ್ರಗ್ ಟ್ರಾಫಿಕ್ ಆಗಿರ್ಬೋದು, ಅಥವಾ ಹ್ಯೂಮನ್ ಟ್ರಾಫಿಕಿಂಗ್, ಈ ತರದ ಎಲ್ಲ ಡ್ರಗ್ ಡಾರ್ಕ್ ವೆಬ್ ಆಕ್ಟಿವಿಟೀಸ್ ಕೆಳಗಡೆ ನಡೆಯುವಂತಹ ಚಟುವಟಿಕೆಗಳು ಏನಿದಾವೆ ಇದನ್ನು ಕೂಡ ಸರ್ಕಾರ ಕಣ್ಣಿಡಬೇಕಾಗುತ್ತೆ. ಇದ್ರ ಮೇಲೆ ಇದೆಲ್ಲವೂ ದೇಶದ ಆಂತರಿಕ ಸುರಕ್ಷತೆಗೆ ಮತ್ತೆ ಪಬ್ಲಿಕ್ ಆರ್ಡರ್ಸ್ ಏನು ಜನ ವ್ಯವಸ್ಥೆ ಇದೆಯಲ್ಲ ಇದ್ರ ಮೇಲೂ ಕೂಡ ಧಕ್ಕೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ರಿಂದ ಸರ್ವೇಲೆನ್ಸ್ ಮುಖ್ಯ. ಮತ್ತೆ ಚೇಂಜಿಂಗ್ ಡೈನಾಮಿಕ್ ಆಫ್ ಸೋಷಿಯಲ್ ಮೀಡಿಯಾಸ್, ಸೋಷಿಯಲ್ ಮೀಡಿಯಾಗಳು ಈಗ ದಿನದಿಂದ ದಿನಕ್ಕೂ ಅವರ ನೇಚರ್ಗಳು ಬದಲಾಗ್ತಾ ಇದೆ, ಅವರ ರೂಲ್ಸ್ ಗಳು ಬದಲಾಗ್ತಾ ಇರುತ್ತೆ. ನಾವು ಇತ್ತೀಚೆಗೆ ನೋಡದೇ ಇರೋ ತರ ಈ ವಾಟ್ಸಪ್ ಏನಿದೆ ಅದರಲ್ಲಿ ನೀವು ಕಂಪಲ್ಸರಿ ಆಗಿ ನೀವು ಈ ಹೊಸ ರೂಲ್ಸ್ ಗೆ ನೀವು ಓಕೆ ಮಾಡ್ಲೇಬೇಕು, ಹಾಗಾದ್ರೆ ಮಾತ್ರ ನೀವು ನಮ್ಮ ಕಸ್ಟಮರ್ಸ್ ಆಗಿ ನೀವು ಕಂಟಿನ್ಯೂ ಆಗಕ್ಕೆ ಸಾಧ್ಯ ಅಂತ ಹೇಳಿ ವಾಟ್ಸಪ್ ಎಲ್ಲಾ ಕಡೆ ಸ್ಟೇಟ್ ಅವರು ಎಲ್ಲಾ ಮೊಬೈಲ್ ಸಂದೇಶಗಳಿಗೆ ಕಳಿಸ್ತು. ಅದಾದ ನಂತರ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಆಯ್ತು, ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ವಾಟ್ಸಪ್ ಕೂಡ ನಂದೇನು ಇದು ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಹೇಳ್ತಿಲ್ಲ, ಇದನ್ನ ಕೊಟ್ರೆ ನಾವು ಮುಂದುವರಿತೀವಿ ಕಸ್ಟಮರ್ ಜೊತೆ, ಇಲ್ಲ ಅಂತಂದ್ರೆ ನಾವು ಬಿಡ್ತೀವಿ ಅನ್ನೋ ಹೇಳಿಕೆಯನ್ನು ಸಹ ಈ ವಾಟ್ಸಪ್ ಕೊಡ್ತು. ಹಾಗೆ ನಾವು ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೀವಿ, ಫೇಸ್ಬುಕ್ ಇವಾಗ ಅದೊಂದು ಪ್ಯಾರಲಲ್ ಮೀಡಿಯಾ ಅಂತಾನೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಫಿಡವಿಟ್ ನ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದೆ. ಯಾಕೆ ಇಷ್ಟೊಂದು ಮಹತ್ವ ನಡೆಯುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸ್ಪ್ರೆಡ್ ಆಫ್ ಏಟರ್ನೆಸ್ ಆಗ್ಬೋದು, ಅಥವಾ ರಿಕ್ರೂಟ್ಮೆಂಟ್ ಆಫ್ ಟೆರರಿಸ್ಟ್, ಅಥವಾ ಇನ್ಸೈಟ್ಮೆಂಟ್ ಆಫ್ ವೈಲೆನ್ಸ್, ಜಮ್ಮು ಕಾಶ್ಮೀರ ಅಲ್ಲಿ ನಡೆಯುವಂತ ಟೆರರಿಸ್ಟ್ ಆಕ್ಟಿವಿಟೀಸ್ ಕೂಡ ಫೇಸ್ಬುಕ್ ನ ಅವರು ಬಳಸಿದ್ದಾರೆ. ಆಮೇಲೆ ನಾರ್ತ್ ಈಸ್ಟ್ ಅಲ್ಲಿ ನಡೆಯುವಂತ ಇನ್ಸರ್ಜೆನ್ಸಿ ಆಕ್ಟಿವಿಟೀಸ್, ಈ ತರ ಆಮೇಲೆ ಮಾವೋಯಿಸ್ಟ್ ಆಕ್ಟಿವಿಟೀಸ್, ಈ ಎಲ್ಲಾ ಕಾರಣಗಳು ಈ ಸೋಷಿಯಲ್ ಮೀಡಿಯಾದ ಮೇಲೆ ಪ್ರಭಾವ ಬೀರುತ್ತೆ. ಸೋಷಿಯಲ್ ಮೀಡಿಯಾ ಸಮಾಜದ ಮೇಲೆ ಅಷ್ಟೇ ಪರಿಣಾಮಕಾರಿಯಾಗಿ ತನ್ನ ಪ್ರಭಾವವನ್ನ ಬೀರುತ್ತೆ. ಹಾಗಾಗಿ ಈ ತರದ ದಿನನಿತ್ಯದಲ್ಲಿ ಬದಲಾವಣೆ ಆಗುವಂತ ಈ ಸೋಷಿಯಲ್ ಮೀಡಿಯಾನು ಕೂಡ ಕಂಟ್ರೋಲಿಗೆ ತರಬೇಕು. ಇದರಲ್ಲಿ ಬಳಕೆ ಮಾಡುವಂತ ಬಳಕೆದಾರರ ಮೇಲೆ ಸರ್ಕಾರ ಕಣ್ಗಾವಲಿಡೋದು ಅತಿ ಅವಶ್ಯಕವಾಗಿದೆ. ಇದು ಮತ್ತೆ ಇದೇ ರಾಷ್ಟ್ರೀಯ ಭದ್ರತಾ ವಿಷಯಕ್ಕೆ ಮುಂದೆ ಇಟ್ಕೊಂಡು ಸರ್ವೇಲೆನ್ಸ್ ಇಸ್ ನೆಸೆಸರಿ ಅಂತ ಹೇಳಿ ಗೌರ್ಮೆಂಟ್ ಹೇಳುತ್ತೆ. ಆದ್ರೆ ರೋಲ್ ಆಫ್ ಮತ್ತೆ ನಾವು ನೋಡೋದಾದ್ರೆ ರೈಟ್ ಟು ಪ್ರೈವೇಸಿ ಅನ್ನೋದು ಅದೇನು ಕುಪ್ಸಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2017 ನಾವು ಕೇಸ್ ಅಲ್ಲಿ ನೋಡಿರೋ ತರ ರೈಟ್ ಟು ಪ್ರೈವೇಸಿ ಇಸ್ ನಾಟ್ ಎ ಅಬ್ಸಲ್ಯೂಟ್, ಅದು ಅಬ್ಸಲ್ಯೂಟ್ ಅಲ್ಲ. ಅದನ್ನ ಕೆಲವು ಗ್ರೌಂಡ್ಸ್ ಮೇಲೆ ಗೌರ್ಮೆಂಟ್ ಅದನ್ನ ರಿಸ್ಟ್ರಿಕ್ಟ್ ಮಾಡಬಹುದು. ಹಾಗಾಗಿ ಇಲ್ಲಿ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಪ್ರಿವೇಲ್ ಆಗೋದ್ರಿಂದ ಗೌರ್ಮೆಂಟ್ಗೆ ಈ ಸರ್ವೇಲೆನ್ಸ್ ಇಸ್ ನೆಸೆಸರಿ ಅಂತ ಹೇಳುತ್ತೆ. ಹಾಗಾದ್ರೆ ಈ ಸರ್ಕಾರ ಮಾಡುವಂತ ಎಲ್ಲ ತೀರ್ಮಾನಗಳನ್ನು ಜನ ಪಾಲಿಸ್ಲೇಬೇಕಾ? ಹಾಗಾದ್ರೆ ಅದರ ರೋಲ್ಸ್ ಆಫ್ ಜುಡಿಷಿಯರಿ, ಇಲ್ಲಿ ಕಾನೂನು ಏನ್ ಹೇಳುತ್ತೆ, ಕಾನೂನಿನ ವ್ಯಾಪ್ತಿ ಏನಿದೆ ಇದರಲ್ಲಿ ಅಂತ ನೋಡೋದಾದ್ರೆ, ಇನ್ ದ ಅಬ್ಸೆನ್ಸ್ ಆಫ್ ದಿ ಪಾರ್ಲಿಮೆಂಟರಿ ಆಫ್ ಜುಡಿಷಿಯಲ್ ಓವರ್ ಸೈಟ್, ಎಲೆಕ್ಟ್ರಾನಿಕ್ ಸರ್ವೇಲೆನ್ಸ್ ಗಿವ್ ದ ಎಕ್ಸಿಕ್ಯೂಟಿವ್ ದ ಪವರ್ ಟು ಇನ್ಫ್ಲುಯೆನ್ಸ್ ಸರ್ವೇಲೆನ್ಸಸ್ ರಿಸಲ್ಟಿಂಗ್ ಚಿಲ್ಲಿಂಗ್ ಎಫೆಕ್ಟ್ಸ್ ಆನ್ ಫ್ರೀ ಸ್ಪೀಚ್. ಈ ಎಕ್ಸಿಕ್ಯೂಟಿವ್ಸ್ ಯಾವುದೇ ರೀತಿಯ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಂಡ್ರೆ ಇದು ಸಾಮಾನ್ಯ ನಾಗರಿಕರ ಫ್ರೀ ಆಫ್ ಸ್ಪೀಚ್, ಈ ಹಕ್ಕಿನ ಮೇಲೆ ಮುಕ್ತವಾಗಿ ಮಾತಾಡೋ ಅಂತದ್ದು ಅಥವಾ ಅವರು ಅನಿಸಿಕೆಗಳನ್ನು ಹೇಳೋ ಅಂತದ್ರ ಮೇಲೆ ಚಿಲ್ಲಿಂಗ್ ಎಫೆಕ್ಟ್ ಆಗುತ್ತೆ. ಎಕ್ಸಿಕ್ಯೂಟಿವ್ಸ್ ಪೂರ್ತಿಯಾಗಿ ಇಲ್ಲಿ ಅವ್ರಿಗೆ ನಿರ್ಧಾರವನ್ನು ತೆಗೆದಕ್ಕೆ ಕೋರ್ಟ್ ಬಿಡಬಾರ್ದು. ಹಾಗಾದ್ರೆ ಕೋರ್ಟ್ ಏನ್ ಮಾಡ್ಬೋದು? ಫಾಲೋ ದ ಡ್ಯೂ ಪ್ರೊಸೆಸ್ ಆಫ್ ಲಾ, ನಾವು ನೋಡಿದೀವಿ ಇದಕ್ಕೆ ಅಗೇನೆಸ್ಟ್ ಆಗಿ ಪ್ರೊಸೀಜರ್ ಎಸ್ಟಾಬ್ಲಿಶ್ಡ್ ಬೈ ಲಾ, ಇದಕ್ಕೆ ಅಗೇನೆಸ್ಟ್ ಆಗಿ ನಾವು ಡ್ಯೂ ಪ್ರೊಸೆಸ್ ಆಫ್ ಲಾ, ಇದರಲ್ಲಿ ನಾವು ಬ್ಯಾಲೆನ್ಸ್ ಆಫ್ ದ ಪವರ್ಸ್ ಆಫ್ ಲಾಸ್ ಆಫ್ ದ ಲ್ಯಾಂಡ್ ಅಂಡ್ ಪ್ರೊಟೆಕ್ಟ್ ದ ಇಂಡಿವಿಜುವಲ್ ಪರ್ಸನ್ ಫ್ರಮ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಡಿಸಿಷನ್. ಇಲ್ಲಿ ಕಾರ್ಯಾಂಗ ತೆಗೆದುಕೊಂಡ ಈ ಏಕಾಏಕಿ ನಿರ್ಧಾರದ ಮೇಲೆ ಈ ನ್ಯಾಯಾಂಗ ಇಲಾಖೆ ಅದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಎಷ್ಟು ಯಾವ ತರ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೆ, ಈಗ ಯಾವ್ದಾದ್ರು ಪಾರ್ಲಿಮೆಂಟ್ ಈಗ ಪ್ರೊಸೀಜರ್ ಎಸ್ಟಾಬ್ಲಿಶ್ಡ್ ಬೈ ಲಾ ಅಂತಂದ್ರೆ, ಇದರಲ್ಲಿ ಪಾರ್ಲಿಮೆಂಟ್ ಯಾವುದೇ ರೀತಿಯ ಕಾನೂನುಗಳನ್ನು ಮಾಡಿ ಆರ್ಟಿಕಲ್ 21 ಕೆಳಗಡೆ ಇರುವಂತಹ ಜೀವಿಸುವ ಹಕ್ಕು ಇದು ಇಂಪಾರ್ಟೆಂಟ್ ಆಗಿದೆ. ಇದನ್ನ ಪಾರ್ಲಿಮೆಂಟ್ ಪ್ರೊಸೀಜರ್ ಎಸ್ಟಾಬ್ಲಿಶ್ಡ್ ಬೈ ಲಾ, ಕಾನೂನು ರೀತಿಯಾಗಿ ನಿರ್ಮಿಸತಕ್ಕಂತಹ ಅಥವಾ ರೂಪಿಸಿರುವಂತಹ ಯಾವುದೇ ಕಾನೂನುಗಳನ್ನು ಇದರಲ್ಲಿ ನಾವು ಒಪ್ಕೋಬೇಕಾಗುತ್ತೆ. ಹಂಗಂತ ಆರ್ಟಿಕಲ್ 21 ಕೆಳಗಡೆ ಇರುವಂತಹ ಜೀವಿಸುವ ಹಕ್ಕನ್ನ ಈ ಪಾರ್ಲಿಮೆಂಟ್ ನಾವು ನಮ್ಮಿಂದ ಕಿತ್ಕೊಳಕ್ಕೆ ಪ್ರಯತ್ನ ಮಾಡಿ ತಗಂತು ಅಂತಂದ್ರೆ ನಾವು ಇದ್ರ ವಿರುದ್ಧ ಹೋಗಂಗಿಲ್ಲ ಅಂಡರ್ ದಿ ಪಿಇ ಬಿಲ್, ಇದರಲ್ಲಿ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅದೇ ನೀವು ಡ್ಯೂ ಪ್ರೊಸೆಸ್ ಆಫ್ ಲಾ ಮೂಲಕ ಹೋದ್ರೆ, ನೀವು ಈ ಕೋರ್ಟ್ ಮುಂದೆ ಈ ಪ್ರಶ್ನೆಯನ್ನು ತಂದಾಗ, ಪಾರ್ಲಿಮೆಂಟ್ ಈ ರೀತಿ ಮಾಡಿದೆ ಅಂತ ಪ್ರಶ್ನೆಯನ್ನು ತಂದಾಗ ಸುಪ್ರೀಂ ಕೋರ್ಟ್ ಮುಂದೆ, ಸುಪ್ರೀಂ ಕೋರ್ಟ್ ಅದನ್ನ ಒಂದು ಫಸ್ಟ್ ಒನ್ ಅಲ್ಲಿ ಇದು ಈ ರೀತಿ ಮಾಡಿರೋದು ತಪ್ಪು ಅಂತೇಳಿ ತೀರ್ಪುಕೊಡುತ್ತೆ. ಮತ್ತೆ ಎರಡನೇದು ಈ ರೀತಿಯ ಕಾನೂನುಗಳು ಈ ನೆಲಕ್ಕೆ ಇಲ್ಲಿ ಹೊಂದಾಣಿಕೆ ಆಗಲ್ಲ ಅಂತೇಳಿ ಇದನ್ನ ಸ್ಟ್ರೈಕ್ ಡೌನ್ ಮಾಡುತ್ತೆ. ಸೊ ಹೀಗಾಗಿ ಇದು ಡ್ಯೂ ಪ್ರೊಸೆಸ್ ಆಫ್ ಲಾ ಮೂಲಕ ನೋಡ್ಬೇಕು, ಅವ್ರು ಮಾಡುವಂತ ಎಲ್ಲಾ ಕಾನೂನುಗಳು ಅದರಲ್ಲಿ ಸರಿ ಇದೆಯಾ, ಇನ್ನೊಬ್ಬ ಮನುಷ್ಯನಿಗೆ ಜೀವನಕ್ಕೆ ಹಾನಿ ಮಾಡುತ್ತಾ ಅನ್ನೋದನ್ನ ಚೆಕ್ ಮಾಡುತ್ತೆ.
ಸರಿ ಇದ್ರೆ ಅದನ್ನ ಒಪ್ಕೊಳ್ಳುತ್ತೆ, ಸರಿ ಇಲ್ಲ ಅಂತಂದ್ರೆ ಅದನ್ನ ಸ್ಟ್ರೈಕ್ ಡೌನ್ ಮಾಡಿ ಮತ್ತೆ ಪುನಃ ಯಥಾಸ್ಥಿತಿಗೆ ಈ ಕೋರ್ಟ್ ಒಪ್ಕೊಂಡು ತರುತ್ತೆ. ಹಾಗಾಗಿ ಇದರಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಇದನ್ನ ನೋಡೋದ್ರಲ್ಲಿ ಬ್ಯಾಲೆನ್ಸ್ ಆಫ್ ದ ಪವರ್ಸ್ ಆಫ್ ಲಾ ಆಫ್ ದ ಲ್ಯಾಂಡ್. ಹಾಗಾಗಿ ಸರ್ಕಾರ ನಡೆಸುವಂತ ಗೂಢಾಚಾರ್ಯ ವ್ಯವಸ್ಥೆ ಡ್ಯೂ ಪ್ರೊಸೆಸ್ ಆಫ್ ಲಾ ಕೆಳಗಡೆ ಇರಬೇಕು. ಸರ್ಕಾರ ಮಾಡಿದ್ದೆ ಎಲ್ಲಾದ್ರೂ ಸರಿ ಅನ್ನೋಕ್ಕಾಗಲ್ಲ, ಎಷ್ಟು ಪ್ರಮಾಣದಲ್ಲಿ ಮಾಡಿದ್ದೆ ಸರಿ ಮಾಡಿದೆ ಅನ್ನೋದನ್ನ ಕೋರ್ಟ್ ಮುಂದೆ ಅವ್ರಿಗೆ ಬಂದು ತಿಳಿಸ್ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಮೂಲಕ ನೋಡ್ಬೇಕಾಗುತ್ತೆ. ಹಾಗೆ ಟೆಸ್ಟ್ ಆಫ್ ಪ್ರಪೋರ್ಷನಾಲಿಟಿ ಅಂತಂದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಇನ್ನೊಬ್ಬ ವ್ಯಕ್ತಿಯ ಹಕ್ಕುಗಳನ್ನ ಮೊಟಕುಗೊಳಿಸಬಹುದು ಅನ್ನೋದೇ ಪ್ರಪೋರ್ಷನಾಲಿಟಿ. ಎಷ್ಟರ ಮಟ್ಟಿಗೆ ಸರ್ಕಾರ ಅವನ ಹಕ್ಕುಗಳನ್ನ ಮೊಟಕುಗೊಳಿಸಬಹುದು ಅನ್ನೋದಕ್ಕೆ ನಾವು ಈ ಟೆಸ್ಟ್ ಆಫ್ ಪ್ರಪೋರ್ಷನಾಲಿಟಿ ಕೆಳಗಡೆ ಕೋರ್ಟ್ ಯಾವುದೇ ಗೂಢಚರ್ಯ ಮಾಡಿದಾಗ ಸರ್ಕಾರ ಅವ್ರು ಮಾಡಿರೋದು ಎಷ್ಟು ಪ್ರಮಾಣ ಸರಿ ಇದೆ, ಅಥವಾ ಪೂರ್ತಿ ಮಾಡಿದ್ದು ತಪ್ಪು, ಅಥವಾ ಈ ಮಟ್ಟಕ್ಕೆ ಮಾತ್ರ ಮಾಡಬಹುದಾಗಿತ್ತು, ಅವನು ಇದುವರೆಗೂ ಈ ಚಟುವಟಿಕೆಗಳನ್ನ ಮಾಡದೇ ಇರೋದನ್ನ ನೀವು ಇದನ್ನ ಕ್ರೈಮ್ ಅಂತ ಕನ್ಸಿಡರ್ ಮಾಡ್ತೀರಾ ಅನ್ನೋದಕ್ಕೆ ಇದನ್ನ ನಾನು ತಪ್ಪು ಅಂತ ಹೇಳ್ತೀನಿ ಅನ್ನೋ ವಾದನ ಹೇಳ್ಬೋದು. ಹಾಗಾಗಿ ನಾವು ಟೆಸ್ಟ್ ಆಫ್ ಪ್ರಪೋರ್ಷನಾಲಿಟಿ ಡಾಕ್ಟ್ರಿನ್ ಅಲ್ಲಿ ನೋಡ್ಬೇಕಾಗುತ್ತೆ. ಸೊ ಆಲ್ ದ ಮೆಜರ್ಸ್ ವಿತ್ ಇನ್ ಸಚ್ ಎ ಫ್ರೇಮ್ ವರ್ಕ್ ಮಸ್ಟ್ ಪಾಸಸ್ ದ ಟೆಸ್ಟ್ ಆಫ್ ಪ್ರಪೋರ್ಷನಾಲಿಟಿ ಸ್ಪೆಸಿಫೈಡ್ ಬೈ ದ ರೈಟ್ ಟು ಪ್ರೈವೇಸಿ. ನಮ್ಗೇನು ರೈಟ್ ಟು ಪ್ರೈವೇಸಿ ಅಂತಿದೆಯಲ್ಲ, ಇದರಲ್ಲಿ ಕೆಲವು ಲಿಮಿಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದರೊಳಗೆ ಇದು ರೈಟ್ ಟು ಪ್ರೈವೇಸಿ, ಇದರಲ್ಲಿ ಇಂಡಿವಿಜುವಲ್ ಆಗಿ ನನ್ ರೈಟ್ಸ್ ಇರುತ್ತೆ, ಸರ್ಕಾರ ಇದ್ರ ಮೇಲೆ ಯಾವುದೇ ರೀತಿ ದಾಳಿ ಮಾಡಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಆ ಒಂದ್ ವೇಳೆ ನಾನು ಕಾನೂನನ್ನ ಮೀರಬಹುದು ಅಥವಾ ಸರ್ಕಾರನೇ ಅದರ ವ್ಯಾಪ್ತಿಯನ್ನ ಮೀರಿ ನಾಗರಿಕ ಹಕ್ಕುಗಳ ಮೇಲೆ ಅದು ದಾಳಿ ಮಾಡಬಹುದು. ಹಾಗಾಗಿ ಟೆಸ್ಟ್ ಆಫ್ ಪ್ರಪೋರ್ಷನಾಲಿಟಿ ಎಷ್ಟರ ಮಟ್ಟಿಗೆ ಇದು ಸರಿಯಾಗಿದೆ, ಸರ್ಕಾರದ ವಾದ ಎಷ್ಟರ ಮಟ್ಟಿಗೆ ನಾಗರಿಕನ ವಾದ ಸರಿ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದು ರೈಟ್ ಟು ಪ್ರೈವೇಸಿನ ಮನದಲ್ಲಿಟ್ಕೊಂಡು ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮಾಡುವಂತ ಈ ಸರ್ವಿಲೆನ್ಸ್ ನ ಕೋರ್ಟ್ ಗಮನಿಸಬೇಕಾಗುತ್ತೆ. ಮತ್ತೆ ಜುಡಿಷಿಯಲ್ ಓವರ್ಸೈಟ್, ಜುಡಿಷಿಯಲ್ ಓವರ್ಸೈಟ್ ಅಂತಂದ್ರೆ ಇವಾಗ ಸರ್ಕಾರನೇ ಸ್ವಯಂ ಘೋಷಣೆ ಸುವಮೋಟೋ ಕೇಸ್ಗಳನ್ನ ಹಾಕೋದ್ರ ಮೂಲಕ ತಾನಾಗೆ ಖುದ್ದು ಆ ಪ್ರಕರಣಗಳಲ್ಲಿ ಪ್ರವೇಶ ಮಾಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ ಈ ರೀತಿ ಇದಕ್ಕೆ ಈ ಸರ್ವಿಲೆನ್ಸ್ ನ ಅತಿಯಾಗಿ ಗೂಢಚರಿ ಆಗೋದನ್ನ ತಡೆಗಟ್ಟಬಹುದು. ಉದಾಹರಣೆಗೆ ಈಗ ನಾವು ಶ್ರೇಯಾ ಸಿಂಗಲ್, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಶ್ರೇಯಾ ಸಿಂಗಲ್ ಕೇಸ್ ಅಲ್ಲಿ ಹೇಳಿರೋ ಪ್ರಕಾರ ಐಟಿ ಆಕ್ಟ್ 66 ಏನ ಇದು ಸ್ಟ್ರೈಕ್ ಡೌನ್ ಮಾಡಿದೆ. ಈ 66 ಏನೋದಕ್ಕೆ ಹಿನ್ನೆಲೆ ಏನಂತಂದ್ರೆ ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಬಾಳಸಾಹೇಬ್ ಠಾಕ್ರೆ ಅವರು ಮರಣ ಹೊಂದಿದಾಗ ಇಬ್ರು ಯುವತಿಯವರು ಈ ಅವಾಗ ಅವರು ತೀರೋದಂತ ಸಂದರ್ಭದಲ್ಲಿ ಎಂಟೈರ್ ಮುಂಬೈನ ಬಂದ್ ಆಗಿತ್ತು, ಅದು ಬ್ಯಾನ್ ಆಗಿತ್ತು. ಅವಾಗ ಆ ಟೈಮಲ್ಲಿ ಜನಜೀವನ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಒಂದ್ 2-3 ದಿವಸಗಳ ಕಾಲ. ಆವಾಗ ಇಬ್ಬರು ಯುವತಿಯರು ಫೇಸ್ಬುಕ್ ಅಲ್ಲಿ ಒಬ್ಳು ಯುವತಿ ಬರ್ಕೊಂಡಿದ್ಲು, ಈ ರೀತಿ ಮುಂಬೈನಲ್ಲಿ ಹಲವಾರು ಜನ ಸಾಯ್ತಾ ಇರ್ತಾರೆ, ಅದಕ್ಕೆ ನಾವು ಇದನ್ನ ಯಾಕೆ ಬಂದ್ ಮಾಡ್ಬೇಕು ಅಂತ ಆಕೆ ಕಮೆಂಟ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ಲು. ಅದನ್ನ ಇನ್ನೊಬ್ಳು ಅವಳ ಸ್ನೇಹಿತೆ ಅದನ್ನ ಲೈಕ್ ಮಾಡಿದ್ಲು. ಈ ಇದನ್ನ ಪೊಲೀಸ್ ಅವರು ಇದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಈ 66 ಈ ಐಟಿ ಆಕ್ಟ್ ಕೆಳಗಡೆ 2000 ಇದ್ರ ಕೆಳಗಡೆ ಇಂಟರ್ನೆಟ್ ಅಲ್ಲಿ ನೀವು ಮನ ಬಂದಂತೆ ಮಾತಾಡೋಗಿಲ್ಲ ಅಂತ ಹೇಳಿ, ಫ್ರೀಡಮ್ ಆಫ್ ಸ್ಪೀಚ್ ಇಂಟರ್ನೆಟ್ ಅಲ್ಲಿ ನೀವು ಅತಿ ಹೆಚ್ಚಾಗಿ ಬಳಸಂಗಿಲ್ಲ ಅಂತ ಹೇಳಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಲಾ ಸ್ಟೂಡೆಂಟ್ ಆಗಿರುವಂತಹ ಈ ಶ್ರೇಯಾ ಸಿಂಗಲ್ ಇವರು 2013 ಅಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತುತ್ತಾರೆ. ಇಂಟರ್ನೆಟ್ ಅಲ್ಲಿ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅನ್ನೋದನ್ನ ಈ ಕೇಸ್ ಅಲ್ಲಿ ನಾವು ನೋಡ್ತೀವಿ. ಇದರ ತೀರ್ಪು 2015 ಬಂದು ಈ 66 ಏನಿದೆ, ಯಾರು ಇಂಟರ್ನೆಟ್ ಅಲ್ಲಿ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅದು ತಪ್ಪು ಅಂತ ಈ ಸೆಕ್ಷನ್ ಹೇಳ್ತಾರೆ, ಇದನ್ನ ಸ್ಟ್ರೈಕ್ ಡೌನ್ ಮಾಡಿದೆ ಸುಪ್ರೀಂ ಕೋರ್ಟ್. ಇದಾದ ನಂತರನು ಕೂಡ 2015 ಸ್ಟ್ರೈಕ್ ಡೌನ್ ಆದ್ರೂ ಕೂಡ ತೀರಾ ಇತ್ತೀಚಿನವರೆಗೆ 2021 ಇಡೀ ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ಈ ಇದೇ ಸೆಕ್ಷನ್ ಅಡಿಯಲ್ಲಿ ಸುಮಾರು 700 ಪ್ರಕರಣಗಳು ದಾಖಲಾಗಿದ್ದನ್ನು ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಹಾಗಾಗಿ 2015 ಇದನ್ನ ಸ್ಟ್ರೈಕ್ ಡೌನ್ ಮಾಡಿದ್ರು ಅಸಿಂಧು ಅಂತ ಹೇಳಿ ಘೋಷಣೆ ಮಾಡಿರೋದು ಕೂಡ ಸರ್ಕಾರ ಇನ್ನ ರಾಜ್ಯಗಳಲ್ಲಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಇದ್ರ ಮೇಲೆನೆ ಪ್ರಕರಣ ದಾಖಲಾಗ್ತಾ ಇದಾವೆ. ಈ ರೀತಿಯ ದಾಖಲಾದ್ರೆ ಜನ ಅಲ್ಲಿ ಸುಮ್ಮನೆ ಅವರಿಗೆ ಶಿಕ್ಷೆ ಸಿಗುತ್ತೆ, ಚಾನ್ಸಸ್ ಇರುತ್ತೆ. ಹಾಗಾಗಿ ಜುಡಿಷಿಯಲ್ ಓವರ್ಸೈಟ್, ನ್ಯಾಯಾಂಗ ಇಲಾಖೆನೆ ಇದ್ರ ಮೇಲೆ ಉಸ್ತುವಾರಿ ವಹಿಸಿ ಈ ರೀತಿಯ ಕಾನೂನುಗಳನ್ನ ನಾನು ತೆಗೆದಾಕಿದೀನಿ ಅಂತೇಳಿ ಮತ್ತೆ ಮತ್ತೆ ಪುನರುಚ್ಚಾರ ಮಾಡ್ತಾನೆ ಇರ್ಬೇಕಾಗುತ್ತೆ. ಸೊ ಹಾಗಾಗಿ ಕೋರ್ಟ್ನ ಪಾತ್ರ ಅತಿ ಮುಖ್ಯವಾಗಿದೆ. ನಾವು ಮುಂದೆ ಏನ್ ಮಾಡಬಹುದು, ಇದನ್ನ ವೇ ಫಾರ್ವರ್ಡ್ ಅಲ್ಲಿ ನಾವು ನೋಡೋದಾದ್ರೆ ಸ್ಟೇಟ್ ಸ್ಪಾನ್ಸರ್ಡ್ ಸರ್ವಿಲೆನ್ಸ್ ಶುಡ್ ಬಿ ಇನ್ ಬ್ಯಾಲೆನ್ಸ್ ವಿತ್ ದ ಇಂಡಿವಿಜುವಲ್ ರೈಟ್ಸ್ ಅಂಡ್ ಪರ್ಸನಲ್ ಲಿಬರ್ಟೀಸ್ ಆಫ್ ದ ಸಿಟಿಜನ್ಸ್.
ನಾವು ಹೇಗೆ ರೈಟ್ ಟು ಪ್ರೈವಸಿ ಅನ್ನೋದನ್ನ ನೋಡಿದೀವಲ್ಲ, ಅದರಲ್ಲಿ ಎರಡು ರೀತಿಯಾಗಿ ಸರ್ಕಾರ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಒಂದ್ ಕಡೆ ರೈಟ್ ಟು ಪ್ರೈವಸಿ ಇರಬೇಕು, ಮತ್ತೆ ಇನ್ನೊಂದ್ ಕಡೆ ನ್ಯಾಷನಲ್ ಸೆಕ್ಯೂರಿಟಿ, ಈ ಎರಡರ ನಡುವೆನು ಸಮನ್ವಯತೆ ಸಾಧಿಸಬೇಕು. ಇದರಲ್ಲೂ ಈ ರೈಟ್ ಟು ಪ್ರೈವಸಿ ಇದರಲ್ಲೂ ಕೂಡ ಕೊರತೆ ಆಗಬಾರ್ದು, ನ್ಯಾಷನಲ್ ಸೆಕ್ಯೂರಿಟಿಯಲ್ಲೂ ಕೂಡ ಕಾಂಪ್ರಮೈಸ್ ಆಗಬಾರ್ದು. ಈ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ನೋಡ್ಬೇಕಾಗುತ್ತೆ. ಅದು ಯಾವಾಗ ಸ್ಟೇಟ್ ಸ್ಪಾನ್ಸರ್ಡ್ ಇದ್ದಂತ ಸಂದರ್ಭದಲ್ಲಿ ಪರ್ಸನಲ್ ಲಿಬರ್ಟೀಸ್ ಮತ್ತೆ ನ್ಯಾಷನಲ್ ಸೆಕ್ಯೂರಿಟಿ ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಸರ್ಕಾರ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಟ್ ರಿವ್ಯೂ ಕಮಿಟಿ. ನಾವು ಹಿಂದೆ ನೋಡಿರೋ ತರ ಹತ್ತು ಏಜೆನ್ಸಿಗಳು ಯಾವಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಅಧಿಕಾರ ಕೊಟ್ಟಿದೆ ಮಾನಿಟರಿಂಗ್ ಮಾಡೋದು ಮತ್ತೆ ಡಿಕ್ರಿಪ್ಟ್ ಮಾಡೋದಂತ ಏನೆಲ್ಲ ಪವರ್ ಇದೆ, ಅವರು ತಗೊಳ್ಕೊಳ್ಳುವಂತ ಯಾವುದೇ ಪ್ರಕರಣವನ್ನ ರಿವ್ಯೂ ಕಮಿಟಿಗೆ ಅವರು ಕೊಡ್ಬೇಕಾಗುತ್ತೆ. ಯಾಕೆ ಈ ರಿವ್ಯೂ ಕಮಿಟಿ ಕೆಲಸ ಏನಂತಂದ್ರೆ ಟು ಏಡ್ ಇನ್ ಚೆಕಿಂಗ್ ಇನ್ ಎನಿ ಆರ್ಬಿಟ್ರಿನೆಸ್, ಇದರಲ್ಲಿ ಯಾವ್ದಾದ್ರು ನಿರಂಕುಶವಾಗಿ ಏಕಾಏಕಿ ಎಕ್ಸಿಕ್ಯೂಟಿವ್ ಅವರು ಯಾವ್ದಾದ್ರು ತೀರ್ಮಾನ ತಗೊಂಡಿದಾರ ಅಂತ ಚೆಕ್ ಮಾಡೋದು, ಅದರಲ್ಲಿ ಸಹಾಯ ಮಾಡೋ ಅಂತ ಒಂದು ರಿವ್ಯೂ ಕಮಿಟಿ ಇದೆ. ಅದೇ ರೀತಿಯಾಗಿ ಈ ಸರ್ವಿಲೆನ್ಸ್ಗೆ ಬರುವಂತ ಯಾವುದೇ ಪ್ರಕರಣಗಳನ್ನು ಕೂಡ ಇದು ಒಂದು ರಿವ್ಯೂ ಕಮಿಟಿಯನ್ನ ಶುರು ಮಾಡೋದ್ರ ಮೂಲಕ ನಾವು ಸಹಾಯ ಮಾಡಬಹುದು. ಅದರೊಳಗಿರುವಂತಹ ಪ್ರಕರಣದಲ್ಲಿ ಯಾರೆಲ್ಲ ದಾಖಲಾಗ್ತವೆ ಪ್ರಕರಣಗಳನ್ನ ಇತ್ಯರ್ಥ ಮಾಡೋದಕ್ಕೆ ನಾವು ಒಂದು ರಿವ್ಯೂ ಕಮಿಟಿನ ಕೂಡ ಶುರು ಮಾಡಬಹುದು. ಹಾಗೆ ಕ್ಯಾನ್ ಅಪ್ಲೈ ದ ಎಸ್ ಸಿ ಗೈಡ್ಲೈನ್ಸ್ ಆಫ್ ಪೀಪಲ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದಲ್ಲಿ ನಾವು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಈ ಯಾವುದೇ ರೀತಿಯ ಏಕಾಏಕಿಯಾಗಿ ಯಾರನ್ನು ಬಂಧಿಸ ಆಗಿಲ್ಲ ಅಂತ ಹೇಳಿ ಈ ತೀರ್ಪಲ್ಲಿ ಹೇಳಿದೆ. ಹಾಗಾಗಿ ಸಮ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಶುಡ್ ಹೋಲ್ಡ್ಸ್ ಗುಡ್ ಇನ್ ಸೈಬರ್ ಸ್ಪೇಸ್. ಇದೇ ನಾವು ಕಾನೂನನ್ನು ಕೂಡ ಈಗೇನು ನಡೀತಾ ಇದೆಯಲ್ಲ ಸೈಬರ್ ಸ್ಪೇಸ್ಗೆ ಸಂಬಂಧಪಟ್ಟಿರೋ ತರ, ಈ ಡಿಜಿಟಲ್ ಐಟಿ ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋ ತರ ನಾವು ಮಾಡ್ಬೋದು. ಈ ಕೇಸ್ ಅಲ್ಲಿ ನಾವು ಇದರಲ್ಲಿ ಮುಖ್ಯವಾಗಿ ಪೀಪಲ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ಇದನ್ನ ಯಾವ್ದನ್ನ ಪ್ರಶ್ನೆ ಮಾಡುತ್ತೆ ಅಂತಂದ್ರೆ, ನಮ್ದು ಯಾವುದು ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಇದೆಯಲ್ಲ ಇದನ್ನ ಪ್ರಶ್ನೆ ಮಾಡುತ್ತೆ. ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1994 ನಮ್ ದೇಶದಲ್ಲಿ ಇದು ಯಾವುದು ವೈರ್ಲೆಸ್ ಟೆಕ್ನಾಲಜಿ ಇರಲಿಲ್ಲ. ವೈರ್ಲೆಸ್ ಟೆಕ್ನಾಲಜಿ ಬಂದ ನಂತರ ಇದರಲ್ಲಿ ಇರೋದು ಯಾವುದೇ ವೈರ್ ಟೆಕ್ನಾಲಜಿ ಇರುವಂತಹ ಮಾತ್ರ ಇದಕ್ಕೆ ವ್ಯಾಪ್ತಿ ಇದೆ. ನೆಕ್ಸ್ಟ್ ಮುಂದೆ 1994 ಆದ್ಮೇಲೆ ವೈರ್ಲೆಸ್ ಟೆಕ್ನಾಲಜಿ ಡೆವಲಪ್ ಆಯಿತು. ಅದಾದ ನಂತರ ಬೇರೆ ಬೇರೆ ಕಾನೂನುಗಳು ಐಟಿ ಕಾನೂನುಗಳೆಲ್ಲ ಬರಕ್ಕೆ ಶುರುವಾದವು. ಈ ಕಾಯ್ದೆಯ ಮುಖ್ಯವಾಗಿ ಪ್ರಶ್ನೆ ಮಾಡಿದ್ದು ಫೋನ್ ಟ್ಯಾಪಿಂಗ್ ನ ಯಾವಾಗ ಬೇಕಾದ್ರೂ ಮಾಡೋ ಆಗಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ತೀರ್ಪು ಏನಾಗಿತ್ತು ಸುಪ್ರೀಂ ಕೋರ್ಟ್ ಅಂತಂದ್ರೆ, ಈ ಟೆಲಿಗ್ರಾಫ್ ಆಕ್ಟ್ ನ ಬಳಸಿ ರಾಜಕೀಯ ಪಕ್ಷಗಳು ವಿರೋಧಿ ಯಾರು ಅವರ ವಿರೋಧಿಗಳು ಯಾರಿರ್ತಾರೆ ಅಥವಾ ವಿರೋಧ ಪಕ್ಷದ ನಾಯಕರ ಫೋನ್ ಟ್ಯಾಪಿಂಗ್ ನ ಕದ್ದಾಲಿಕೆ ಅವರ ಫೋನ್ಗಳನ್ನ ಕದ್ದಾಲಿಕೆ ಮಾಡಿಸ್ತಾ ಇತ್ತು. ಈ ತೀರ್ಪು ಬಂದ ನಂತರ ಇದಕ್ಕೆ ಒಂದು ಗೈಡ್ಲೈನ್ಸ್ ನ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಯಾವ್ದೇ ಫೋನ್ ಟ್ಯಾಪಿಂಗ್ ಮಾಡಬೇಕು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ನ ಸೆಕ್ರೆಟರಿಯ ಪರ್ಮಿಷನ್ ಕಡ್ಡಾಯವಾಗಿ ಬೇಕೇ ಬೇಕು. ಇದು ಎಲ್ಲಿವರೆಗೂ 2 ತಿಂಗಳವರೆಗೂ ಮಾತ್ರ ನೀವು ಒಬ್ಬ ವ್ಯಕ್ತಿಯ ಫೋನ್ ಕದ್ದಾಲಿಕೆಯನ್ನ ಮಾಡಬಹುದು, ಮತ್ತೆ ನೀವು ಇದನ್ನ ಮುಂದುವರೆದು 6 ತಿಂಗಳಿಗೂ ಕೂಡ ಇದನ್ನ ಮುಂದುವರಿಸಬಹುದು. ಮತ್ತೆ ನೀವು ಅವನ ಫೋನ್ ಕದ್ದಾಲಿಕೆ ಮಾಡುವಂತ ಟೈಮ್ ಅಲ್ಲಿ ಅವನು ಯಾಕೆ ಮಾಡ್ತಾ ಇದೀವಿ ಅನ್ನೋದನ್ನ ಸೂಕ್ತವಾದಂತಹ ಕಾರಣಗಳನ್ನ ನೀವು ಕೋರ್ಟಿಗೆ ತಿಳಿಸ್ಬೇಕು ಅಂತೇಳಿ ಈ ಪ್ರಕರಣದ ತೀರ್ಪಿನಲ್ಲಿ ಹೇಳ್ತು. ಅದೇ ರೀತಿ ನಾವು ಈ ಪ್ರಕರಣದಲ್ಲಿ ಹೇಳಿರುವಂತಹ ಏನು ತೀರ್ಪಿದೆ ಅದನ್ನ ನಾವು ಈಗಿನ ಸೈಬರ್ ಟೆಕ್ನಾಲಜಿಗೂ ಕೂಡ ಅಥವಾ ಈಗಿನ ಏನು ಸರ್ವಿಲೆನ್ಸ್ ನಡೀತಾ ಇದೆ ಸೈಬರ್ ಯುಗದಲ್ಲಿ ಇದಕ್ಕೂ ಕೂಡ ನಾವು ಈ ತರ ಗೈಡ್ಲೈನ್ಸ್ ಗಳನ್ನ ನಾವು ಅಪ್ಲೈ ಮಾಡಿ ನೋಡಬಹುದು. ಮತ್ತೆ ಸ್ಟೇಟ್ ಸ್ಪಾನ್ಸರ್ಡ್ ಸರ್ವಿಲೆನ್ಸ್ ಶುಡ್ ಬಿನ್ ಬ್ಯಾಲೆನ್ಸ್ ವಿತ್ ರಿಪೀಟ್ ಆಗಿದೆ ಇದು. ನಾವು ಪ್ರಿವಿಯಸ್ ಇಯರ್ ಮೇನ್ಸ್ ಕ್ವಶನ್ ನೋಡೋದಾದ್ರೆ 2015 ಅಲ್ಲಿ ಬಂದಿರುವಂತ ಕ್ವಶನ್ ಒಂದು, ಎಕ್ಸಾಮಿನ್ ದ ಸ್ಕೋಪ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ ದ ಲೈಟ್ ಆಫ್ ದ ಲೇಟೆಸ್ಟ್ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಆನ್ ದ ರೈಟ್ ಟು ಪ್ರೈವಸಿ. ಇದು ರೈಟ್ ಟು ಪ್ರೈವಸಿನ ಯಾವಾಗ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡ್ತು ಆವಾಗ ಬಂದಿದ್ದಂತಹ ಆವಾಗ ಚರ್ಚೆಯಲ್ಲಿದ್ದಂತಹ ಪ್ರಶ್ನೆಗೆ ಇದು ಬಂದಿರುವಂತದ್ದು. ಈಗ ಇದನ್ನ ನಾವು ಸ್ಕೋಪ್ ಆಫ್ ಫಂಡಮೆಂಟಲ್ ರೈಟ್ಸ್ ಅನ್ನೋದನ್ನ ನಾವು ಬೇಕಾದ್ರೆ ಎಕ್ಸಾಮಿನ್ ದ ಸ್ಕೋಪ್ ಆಫ್ ಈಗಿನ ಸರ್ವಿಲೆನ್ಸ್ ನಡೀತಾ ಇದೆಯಲ್ಲ ಇನ್ ದ ಲೈಟ್ ಆಫ್ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಇಂದ ತೆಗೆದು ಇವಾಗ ನಡೀತಾರೋ ಅಂತ ಪೆಗಸಸ್ ಅಥವಾ ಈ ಸ್ಪೈವೇರ್ ಹೇಗೆ ನಮ್ಮ ರೈಟ್ ಟು ಪ್ರೈವೇಸಿಯನ್ನ ಇದು ವೈಲೇಟ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಪ್ರಶ್ನೆ ನಾವು ನೋಡಬಹುದಾಗಿದೆ. ಮತ್ತೆ ಎರಡನೇ ಪ್ರಶ್ನೆ, ಡಿಸ್ಕಸ್ ದ ಪೊಟೆನ್ಶಿಯಲ್ ಥ್ರೆಟ್ ಆಫ್ ದಿ ಸೈಬರ್ ಅಟ್ಯಾಕ್ಸ್ ಅಂಡ್ ದ ಸೆಕ್ಯೂರಿಟಿ ಫ್ರೇಮ್ ವರ್ಕ್ಸ್ ಟು ದ ಪ್ರಿವೆಂಟ್ ಇಟ್. ಡಿಸ್ಕಸ್ ದ ಪೊಟೆನ್ಶಿಯಲ್ ಥ್ರೆಟ್ಸ್ ಸೈಬರ್ ಅಟ್ಯಾಕ್ಸ್
ಯಾವ ರೀತಿ ಆಗ್ತಾ ಇದೆ. ಈಗ ಉದಾಹರಣೆಗೆ ಕುಂಡಕೋಲಂ ನ್ಯೂಕ್ಲಿಯರ್ ಪ್ಲಾಂಟ್ ಇದೆ, ಇದು ರಷ್ಯಾ ಜೊತೆ ನಿರ್ಮಿತ ಆಗಿರುವಂತಹ, ಅವರ ಸಹಯೋಗದೊಂದಿಗೆ ನಿರ್ಮಿತ ಆಗಿರುವಂತಹ ಇದು ಈ ಪ್ಲಾಂಟ್. ಇದ್ರ ಮೇಲೆ ನಾವು 2018 ನೋಡಿದ್ವಿ, ಇದ್ರ ಮೇಲೆ ಕೂಡ ಸೈಬರ್ ಅಟ್ಯಾಕ್ ಆಗಿತ್ತು. ಸೈಬರ್ ಅಟ್ಯಾಕ್ ಆಗಿದ ನಂತರ ಏನಾಯ್ತು, ಇದರಲ್ಲಿ ಫ್ಯೂಯಲ್ ರಾಡ್ಗಳನ್ನ ಕಂಟ್ರೋಲಿಗೆ ತಗೊಳ್ಳೋ ಚಾನ್ಸಸ್ ಇರುತ್ತೆ ಸೈಬರ್ ಅಟ್ಯಾಕ್ ಆದಾಗ. ಫ್ಯೂಯಲ್ ರಾಡ್ನ ಕಂಟ್ರೋಲ್ ಏನಾದ್ರು ನಮ್ಮ ಕೈ ತಪ್ಪು ಅಂತಂದ್ರೆ ಅದು ದೊಡ್ಡ ಡಿಸಾಸ್ಟರ್ಗೆ ಕಾರಣ ಆಗುತ್ತೆ. ಇದರಲ್ಲಿ ನಾವು ಡಿ ಟ್ರ್ಯಾಕ್ ಅನ್ನೋ ಮಾಲ್ವೇರ್ ಅನ್ನ, ಇದು ಕೂಡ ಸ್ಪೈವೇರ್, ಇದು ನಾವು ಡಿಟೆಕ್ಟ್ ಮಾಡಿದ್ವಿ. ಅದಾದ ನಂತರ ನಾವು ಸ್ಟೋಕ್ಸ್ನೆಟ್ ವೈರಸ್ ಅನ್ನೋದನ್ನ ಇರಾನಿಯನ್ ಇದು ನ್ಯೂಕ್ಲಿಯರ್ ಈ ಪವರ್ ಪ್ಲಾಂಟ್ ಮೇಲೆ ಈ ಸ್ಟೋಕ್ಸ್ನೆಟ್ ಅನ್ನೋ ಮಾಲ್ವೇರ್ ಇದು ದಾಳಿ ಮಾಡಿ ಅದರಲ್ಲಿ ಆ ಇಡೀ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿತ್ತಲ್ಲ ಅದ್ರ ಕಂಟ್ರೋಲ್ ತಗೊಂಡು ಅದಕ್ಕೆ ಪವರ್ ಕಟ್ ಆಫ್ ಮಾಡಿತ್ತು. ಹಾಗಾಗಿ ಇವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿದ್ದಾವೆ ಯಾವುದೇ ದೇಶಕ್ಕೆ. ಆ ರೀತಿಯ ಸೈಬರ್ ಅಟ್ಯಾಕ್ಗಳು ನಡೆದಾಗ ನಮ್ಮ ದೇಶದಲ್ಲಿ ಯಾವೆಲ್ಲ ಸೆಕ್ಯೂರಿಟಿ ಫ್ರೇಮ್ವರ್ಕ್ಗಳು ಇದಾವೆ ಅವನ್ನ ಪ್ರಿವೆಂಟ್ ಮಾಡೋಕ್ಕೆ ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಹಾಗೆ ಮೂರನೇದು, ಕನ್ಸಿಡರಿಂಗ್ ದ ಥ್ರೆಟ್ಸ್ ಸೈಬರ್ ಸ್ಪೇಸ್ ಪೋಸಸ್ ಫಾರ್ ದ ಕಂಟ್ರಿ, ಇಂಡಿಯಾ ನೀಡ್ಸ್ ಎ ಡಿಜಿಟಲ್ ಆರ್ಮ್ಡ್ ಫೋರ್ಸಸ್ ಟು ಪ್ರಿವೆಂಟ್ ಕ್ರೈಮ್ಸ್, ಕ್ರಿಟಿಕಲಿ ಎವಾಲ್ಯೂಯೇಟ್ ದ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2013 ಔಟ್ಲೈನಿಂಗ್ ದ ಚಾಲೆಂಜಸ್ ಪರ್ಸೀವ್ಡ್ ಇನ್ ಇಟ್ಸ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ಈ ಸೈಬರ್ ಏನು ನಮಗೆ ಸೈಬರ್ ಥ್ರೆಟ್ ಆಗ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಹೇಳಿ ಇಂಡಿಯಾಕ್ಕೆ ನಿಜವಾಗ್ಲೂ ಡಿಜಿಟಲ್ ಆರ್ಮ್ಡ್ ಫೋರ್ಸ್ ಅನ್ನೋದೊಂದು ಬೇಕಾ ಅನ್ನೋ ಒಂದು ಪ್ರಶ್ನೆ ಇದೆ. ಹಾಗೆ 2013 ಅಲ್ಲಿ ಆಗಿರುವಂತಹ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸೀಸ್ ಏನಿದೆ ಇದರಲ್ಲಿ ಕೆಲವೊಂದು ಲೋಪದೋಷಗಳಿದ್ದಾವೆ, ಅದನ್ನ ಚಾಲೆಂಜಸ್ ಪರ್ಸೀವ್ಡ್ ಇನ್ ಇಟ್ಸ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಅಲ್ಲಿ ಎಲ್ಲಿ ಕೊರತೆ ಆಗಿದೆ. ಇದರಲ್ಲಿ ಡಾಟಾ ಪ್ರೊಟೆಕ್ಷನ್ ಬಿಲ್ ಇದರಲ್ಲಿ ಇರಲಿಲ್ಲ ಅವಾಗ, ಇದನ್ನು ಕೂಡ ನಾವು ಈ ಪಾಯಿಂಟ್ ಅಲ್ಲಿ ಸೇರಿಸಬಹುದು. ಮತ್ತೆ ಈಗ ನಡೀತಾ ಇರಕ್ಕಂತ ಏನು ಈ ಸ್ಪೈವೇರ್ ಪೆಗಾಸಸ್ ಈ ರೀತಿ ಇನ್ಸಿಡೆಂಟ್ ಗಳಿದೆ ಇದನ್ನು ನಾವು ಇದರಲ್ಲಿ ತರಬಹುದು. ಹಾಗೆ ನೆಕ್ಸ್ಟ್ 4th ಪ್ರಶ್ನೆ 2013 ಅಲ್ಲಿ ಬಂದಿದೆ, ವಾಟ್ ಆರ್ ದ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಅಂಡ್ ವಾಟ್ ಸೆಕ್ಯೂರಿಟೀಸ್ ಇಂಪ್ಲಿಕೇಶನ್ಸ್ ಟು ದಿಸ್ ಸೈಟ್ಸ್ ಪ್ರೆಸೆಂಟ್. ಏನ್ ಸೋಷಿಯಲ್ ನೆಟ್ವರ್ಕ್ ಮೇಲೆ ಬಂದಿರುವಂತ ಪ್ರಶ್ನೆಗಳು, ಮತ್ತೆ ಅದರಿಂದ ಸೆಕ್ಯೂರಿಟಿ ಇಂಪ್ಲಿಕೇಶನ್ ಏನೆಲ್ಲ ತೊಂದರೆಗಳು ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾಗಳಿಂದ ಆಗ್ತಿರುವಂತಹ ಅನಾಹುತಗಳು ಏನು ಅನ್ನೋ ಪ್ರಶ್ನೆ 2013 ಅಲ್ಲಿ ಬಂದಿದೆ. ಇದಕ್ಕೆ ನಾವು ಮೊದಲೇ ಹೇಳಿರೋದರ ಫೇಸ್ಬುಕ್ ಇಂದ ಈ ಟೆರರಿಸ್ಟ್ ರೆಕ್ರೂಟ್ಮೆಂಟ್ ಆಗಿರ್ಬೋದು, ನಾರ್ತ್ ಈಸ್ಟ್ ಅಲ್ಲಿ ಇನ್ಸರ್ಜೆನ್ಸಿ ಈ ತರ, ಮಾವೋಯಿಸ್ಟ್ ಈ ತರದ್ದು, ಮತ್ತೆ ಈ ಡಾರ್ಕ್ ವೆಬ್ ಗಳಿಂದ ಈ ತರ ಆಗ್ತಿರುವಂತಹ ದೇಶಕ್ಕೆ ತೊಂದರೆಗಳು ಅಥವಾ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಉಂಟು ಮಾಡ್ತಿರುವಂತಹ ಎಲ್ಲ ಇನ್ಸಿಡೆಂಟ್ಸ್ ಗಳನ್ನು ಇಲ್ಲಿ ಹೇಳಬಹುದು. ಹಾಗೆ ಕೊನೆಯ ಪ್ರಶ್ನೆ, ಸೈಬರ್ ವಾರ್ಫೇರ್ ಇಸ್ ಕನ್ಸಿಡರ್ಡ್ ಬೈ ಸಮ್ ಡಿಫೆನ್ಸ್ ಅನಾಲಿಸಿಸ್ ಟು ಬಿ ಎ ಲಾರ್ಜರ್ ಥ್ರೆಟ್ ದೆನ್ ಇವನ್ ಅಲ್ಕೈದಾ ಅಂಡ್ ಟೆರರಿಸಂ. ಸೊ ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಸೈಬರ್ ವಾರ್ಫೇರ್, ಔಟ್ಲೈನ್ ದಿ ಸೈಬರ್ ಥ್ರೆಟ್ಸ್ ವಿಚ್ ಇಂಡಿಯಾ ಇಸ್ ವಲ್ನರೇಬಲ್ ಅಂಡ್ ಬ್ರಿಂಗ್ ಔಟ್ ಸಮ್ ಬ್ರಿಂಗ್ ಔಟ್ ದ ಸ್ಟೇಟ್ ಕಂಟ್ರೀಸ್ ಪ್ರಿಪೇರ್ನೆಸ್ ಟು ಡೀಲ್ ವಿತ್ ದ ಸೇಮ್. ಇದರಲ್ಲಿ ಇತ್ತೀಚಿನ ಈ ಆಧುನಿಕ ಜಗತ್ತಿನಲ್ಲಿ ನಾವು ಯಾವುದೇ ರೀತಿಯ ವೆಪನ್ಸ್ ತಗೊಂಡು ನಾವು ವಾರ್ ಫೀಲ್ಡ್ ಹೋಗೋ ಅವಶ್ಯಕತೆನೇ ಇಲ್ಲ. ನಾವು ಯಾವ್ದೋ ಜಗತ್ತಿನ ಯಾವ್ದೋ ಒಂದು ಮೂಲೆಯಲ್ಲಿ ಕೂತು ಇನ್ನೊಂದು ಜಗತ್ತಲ್ಲಿ ನಡೀತಿರುವಂತ ಯಾವ್ದೋ ಅವರ ಕಾರ್ಯಕ್ರಮ ಆಗಿರ್ಬೋದು. ಈಗ ಹೇಳಿದಾಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಕುಂಡಕೋಲಂ ಆಗಿರ್ಬೋದು ಅಥವಾ ಇರಾನ್ ಅವ್ರದ್ದು ನ್ಯೂಕ್ಲಿಯರ್ ಪ್ಲಾಂಟ್ ಆಗಿರ್ಬೋದು, ಇದನ್ನ ಬೇರೆ ಎಲ್ಲೋ ಕಡೆ ಕೂತು ಇನ್ನೊಬ್ಬ ಯಾರೋ ನಿಯಂತ್ರಣ ಮಾಡಿ ಆ ದೇಶಕ್ಕೆ ಅಪಾಯವನ್ನ ತಂದುಬಲ್ವ, ಅದರಿಂದ ಅಪಾರ ಸಾವು ನೋವು ಸಂಭವಿಸೋ ಚಾನ್ಸಸ್ ಇದೆ. ಶತ್ರುಗಳು ನಮ್ಮ ನೆಲದ ಮೇಲೆ ಬರ್ದೇನೆ ಅಥವಾ ನಾವು ಅವ್ರ ಮೇಲೆ ಹೋಗ್ದೇನೆ ಯುದ್ಧ ಮಾಡುವಂತ ತಂತ್ರಜ್ಞಾನ ಈಗ ಈ ಸೈಬರ್ ವಾರ್ಫೇರ್ ಇಂದ ಕ್ರಿಯೇಟ್ ಆಗಿದೆ. ಹಾಗಾಗಿ ಇದು ಯಾವುದೇ ಅಲ್ಕೈದಾ ಅಥವಾ ಟೆರರಿಸಂ ಆಕ್ಟ್ ಈ ತರದ ಚಟುವಟಿಕೆಗಳಿಗೆ ಭಿನ್ನವಾಗಿ ಅದಕ್ಕಿಂತ ಭಯಾನಕವಾಗಿ ಆಗುವಂತಹ ಎಲ್ಲಾ ಅವಕಾಶಗಳು ಈ ಸೈಬರ್ ವಾರ್ಫೇರ್ ಗಳಲ್ಲಿ ಇದೆ. ರೀಸೆಂಟ್ ಆಗಿ ಅಮೆರಿಕದ ಕಟ್ ಆಫ್ ಆಗಿತ್ತು, ಅದು ಸುಮಾರು ದೇಶದ 35% ಏನ್ ಫ್ಯೂಯಲ್ ಸಪ್ಲೈ ಇದೆ ಆ ಪೈಪ್ ಲೈನ್ ಮೂಲಕ ಜಾಗಾಟ ಆಗ್ತಿತ್ತು. ಅದಕ್ಕೆ ನೀವು ಡಿಜಿಟಲ್ ವಾಲ್ವ್ಸ್ ನ ಕನೆಕ್ಟ್ ಮಾಡಿದ್ರು, ಇದನ್ನ ಈ ಡಿಜಿಟಲ್ ವಾಲ್ವ್ ಈ ವಾಲ್ವ್ಸ್ ಅಲ್ಲಿ ಸೆಕ್ಯೂರಿಟಿ ಚಿಪ್ ಗಳನ್ನ ಹಾಕಿರ್ತಾರೆ, ಈ ಚಿಪ್ ಗಳನ್ನ ಹ್ಯಾಕ್ ಮಾಡಿ ಈ ಏನ್ ಫ್ಯೂಯಲ್ ಸಪ್ಲೈ ಆಗುತ್ತಲ್ಲ ಇದನ್ನ ಕಟ್ ಆಫ್ ಮಾಡಿದ್ರು. ಹಾಗಾಗಿ ಇಡೀ ದೇಶ ಅಲ್ಲಿ ಕಷ್ಟಪಡ್ತು ಈ ಫ್ಯೂಯಲ್ ಸಪ್ಲೈ ಕಟ್ ಆಫ್ ಆಗಿರೋದ್ರಿಂದ. ಹಾಗೆ ನಾವು ಕುಂಡಕೋಲಂದು ಎಕ್ಸಾಂಪಲ್ ಕೊಟ್ವಿ, ನ್ಯೂಕ್ಲಿಯರ್ ಪ್ಲಾಂಟ್ ಆಗಿದ್ದಂತ ಸೈಬರ್ ಅಟ್ಯಾಕ್ ಆಗಿರ್ಬೋದು, ಹಾಗೆ ರ್ಯಾನ್ಸಮ್ ವೇರ್ ಆಗಿ ಫಾರ್ಮಸ್ಯೂಟಿಕಲ್ ಕಂಪನಿ ಮೇಲೆ ಆಗಿದ್ದಂತಹ ಅಟ್ಯಾಕ್ ಆಗಿರ್ಬೋದು, ಹಾಗೆ ಇರಾನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಆಗಿದ್ದಂತಹ ಸೈಬರ್ ಅಟ್ಯಾಕ್ ಆಗಿರ್ಬೋದು. ಈ ರೀತಿ ಕ್ರಿಟಿಕಲ್
ಇನ್ಫ್ರಾಸ್ಟ್ರಕ್ಚರ್ ಯಾವ್ದೆಲ್ಲ ಇದೆ ಇದ್ರ ಮೇಲೆ ಅಟ್ಯಾಕ್ ಆದಾಗ ದೇಶ ಇದನ್ನ ಈ ಇದರಿಂದ ಆಗುವಂತ ಲಾಸ್ನ ತಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಎಲ್ಲ ಉದಾಹರಣೆಗಳನ್ನ ಕೊಟ್ಟು ನಾವು ಈ ಪ್ರಶ್ನೆನ ಅಟೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಆಲ್.